ಇವತ್ತಿಗೆ ನಮ್ಮೊಂದಿಗೆ ಇರುವಂತಹ ಅತಿಥಿ ರಾಮಸೇನೆಯ ಸಂಸ್ಥಾಪಕರು, ಹಿಂದೂ ಸಂಘಟನೆಯ ಒಬ್ಬ ನಾಯಕ ಶ್ರೀ ಪ್ರಸಾದ್ ಅಥಾವರ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಸಾದ್ ಅಥಾವರ್ ಅಂದರೆ ನಿಮ್ಮ ಅಭಿಮಾನಿಗಳು, ಹಾಗೆಯೇ ನಿಮ್ಮ ಮೇಲೆ ಆರೋಪವನ್ನು ಹೊರಿಸುವವರು ಈ ಮಂಗಳೂರಿನಲ್ಲಿ ಮಾತ್ರವಲ್ಲ, ರಾಜ್ಯಾಂತರ ಮಾತ್ರವಲ್ಲ, ವಿದೇಶದಲ್ಲಿ ಕೂಡ ಇದ್ದಾರೆ. ಖಂಡಿತ ಬಹಳಷ್ಟು ಜನರು ಇದ್ದಾರೆ. ಅವರು ಕೇಳಿದಂಥ ಕೆಲವೊಂದು ಆಯ್ದ ಪ್ರಶ್ನೆಗಳನ್ನು ಈಗ ಈ ಪಬ್ಲಿಕ್ ಚಾಲೆಂಜ್ ಕಾರ್ಯಕ್ರಮದ ಮುಖಾಂತರ ನಾವು ನಿಮ್ಮ ಮುಂದೆ ಇಡಲಿಕ್ಕಿದ್ದೇವೆ. ಮೊತ್ತ ಮೊದಲನೇದಾಗಿ, RSS ಗರಡಿಯಲ್ಲಿ ಪಳಗಿ ಬಜರಂಗದಳದ ಮೂಲಕ ಹಿಂದೂ ಸಂಘಟನೆಯ ನೇತೃತ್ವ ವಹಿಸಿ ಶ್ರೀ ರಾಮಸೇನೆಯನ್ನು ಹುಟ್ಟುಹಾಕಿ ನೀವು ಈಗ ಅದರಿಂದಲೂ ಹೊರಗೆ ಬಂದು ರಾಮಸೇನೆಯ ಸಂಸ್ಥೆಯನ್ನು ನೀವು ಸ್ಥಾಪಿಸಿದ್ದೀರಾ. ಯಾಕೆ ಹೀಗಾಯಿತು ಸರ್ ಇದು? ಆ್ಯಕ್ಚುಲಿ ನಾನು ಸಂಘದಿಂದ RSS-ನಿಂದಲೇ ಬೆಳೆದಂಥವ. ಆಗಿರುವಾಗ ಕೆಲವೊಂದು ಏನು ಹೇಳ್ತಾರೆ, ಆ ಒಂದು ಅಲ್ಲಿ ಯಾವುದೋ ಒಂದು ದೋಷ ಕಂಡಿದ್ದಾಗಿ ನಾವು ಹೊರಗಡೆ ಬರ್ತಾ 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 ಈ ಕಡೆ ಬಂದಿದ್ದೀವಿ. ಯಾಕಂತೇಳಿದರೆ ನನ್ನ ಜೀವನದಲ್ಲಿ ಯಾರನ್ನು ನಾನು ಒಂದು ಕಾರ್ಯಕರ್ತನಾಗಲಿ ಎಲ್ಲ ನಾವು ಬಲಿ ಕೊಡುವಂಥ ಪ್ರಸಂಗ ನಮ್ಮಲ್ಲಿಲ್ಲ. ನನ್ನ ಉದ್ದೇಶ ಇದೆ, ನೇರವಾಗಿ ಗುರಿ ಒಂದು ಗುರಿ ಅಂತ ಬೇಕು, ಇಲ್ಲಾಂತ ಹೇಳಿದರೆ ಅದು ನಾವು ಕೆಲಸ ಮಾಡಿದ್ದು ವ್ಯರ್ಥ ಆಗಬಾರ್ದು. ಹಾಗಾಗಿ ನನಗೆ ಅಲ್ಲಿ ಏನು ಕಂಡಿರಲಿ. ನೀವು ಆ ಗುರಿಯ ಸಾರ್ಥಕತೆಯನ್ನು ನೀವು RSS-ನಲ್ಲೂ ಕಂಡಿಲ್ಲ, ಬಜರಂಗದಳದಲ್ಲೂ ಕಂಡಿಲ್ಲ, ಆ್ಯಕ್ಚುಲಿ ಶ್ರೀರಾಮಸೇನೆಯಲ್ಲೂ ಇಲ್ಲ. ಇಲ್ಲ, RSS-ಅಲ್ಲಿ ಅದು ಇತ್ತು, ಬಟ್ ಆ ಸಂದರ್ಭದಲ್ಲಿ ನಾನು ಬಜರಂಗದಳದಲ್ಲಿ ಇರುವಂಥ ಕಾರಣದಿಂದ ಆ ಸಂದರ್ಭದಲ್ಲಿ ಬಜರಂಗದಳಕ್ಕೆ ಯಾವುದೇ ಬೆಂಬಲ ಸಿಗ್ತಿರಲಿಲ್ಲ. ಆ ರೀತಿಯ ಒಂದು ನಿಟ್ಟಿನಲ್ಲಿ ನಾನು ಅದರಲ್ಲಿಂದ ಬಿಟ್ಟು ಶ್ರೀರಾಮಸೇನೆಗೆ ಬಂದೆ. ಶ್ರೀರಾಮಸೇನೆಗಿಂತ ಮುಂಚೆ ನಾವು ಶಿವಸೇನೆ ಒಂದು ವರ್ಷ ನಾವು ಬೆಳೆಸಿದ್ದೆವು. ನಾವು ಅದರಲ್ಲೂ ನಾವು ಒಳ್ಳೆ ಕಾರ್ಯಕರ್ತರು ಜೋಡಿಸಿದ್ದೆವು, ಎಲ್ಲ ಮಾಡಿದ್ದೇವೆ. ಅದರಲ್ಲೂ ನಾವು ಎಲೆಕ್ಷನ್ ಕೂಡ ಕಂಟೆಸ್ಟ್ ಮಾಡಿದ್ದೆವು ನಾವು ಶಿವಸೇನೆಯಲ್ಲಿ. ಒಂದು 16-20 ಪಂಚಾಯತ್ ಇದರಲ್ಲಿ ಇದು ಮಾಡಿದೆ. ಆಮೇಲೆ ಶ್ರೀರಾಮಸೇನೆಗೆ ಬಂದುಬಿಟ್ಟು 16 ಕಾರ್ಪೊರೇಷನ್ ಲೆವೆಲಲ್ಲಿ ಸೀಟನ್ನು ಹಾಕಿದ್ದೆವು ನಾವು. ಇಲ್ಲ, ಸ್ವಲ್ಪ ಒಂದು 100-80 ಈ ರೀತಿ ಒಂದು 2-3 ಸೀಟ್ ಡಿಫ್ರೆನ್ಸಲ್ಲಿ ನಾವು ಇದಾಗಿದ್ದೇವೆ. ಆದರೂ ಒಳ್ಳೆ ಇದು ಪ್ರೋತ್ಸಾಹ ಸಿಕ್ಕಿದೆ ನಮಗೆ. ಅದರ ಮುಂದೆ ಮತ್ತೆ ಯಾಕೆ ನೀವು ರಾಜಕೀಯದಲ್ಲಿ ತೊಡಗಿಸಿಕೊಳ್ಳದೆ ಯಾಕೆ ನೀವು ಅದು ಕೈ ಬಿಟ್ಟದ್ದು? ನೀವು ಅದರಲ್ಲಿ ಅಂತೇಳಿದರೆ ನಾವು ಏನಂತೇಳಿದರೆ ನನ್ನ ಒಂದು ಇದಿದೆ, ನನಗೆ ಹೇಳಿದ ಮಾತನ್ನು ನನಗೆ ಮಾಡಬೇಕು. ಆ ರೀತಿಯ ನಾನು ಮನುಷ್ಯ, ನಾನು ಬಾಕಿಯವರಾಗಿ ಮಾತು ಕೊಟ್ಟು ತಪ್ಪುವಂಥ ಮನುಷ್ಯ ನಾನಲ್ಲ. ಈ ರೀತಿಯ ನಿಟ್ಟಿನಲ್ಲಿ ನನಗೆ ಅದು ಕೆಲವೊಂದು ವಿಚಾರದಲ್ಲಿ ನಮ್ಮ ನಾಯಕರಲ್ಲಿ ಗೊಂದಲ ಸೃಷ್ಟಿಯಾಯಿತು. ಆ ರೀತಿಯ ನಿಟ್ಟಿನಲ್ಲಿ ನಾವು ಹೊರಗಡೆ ಬಂದು ನಾನೇ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ದ. ಪ್ರಸಾದ್ ಅಥವಾ ಈಗ ರಾಮಸೇನೆ ಮತ್ತು ಶ್ರೀರಾಮಸೇನೆ ಇದರ ನಡುವೆ ಈಗ ಪ್ರಮುಖ ವ್ಯತ್ಯಾಸವೇನು? ಏನಿಲ್ಲ, ಯಾಕೆಂತೇಳಿದರೆ ಈಗ ಅಟ್ ಪ್ರೆಸೆಂಟ್ ಈಗ ಏನಿದೆ ಅಂತೇಳಿದರೆ ಆ ಗೊಂದಲ, ಅವರು BJP-ಗೆ ಹೋಗುವಂಥ ನಿಟ್ಟಿನಲ್ಲಿ ಕೆಲವೊಂದು ಕಾರ್ಯಕರ್ತರು ಅವ್ರ ಒಳಗಡೆ ಇರುವಂಥ ಕಾರ್ಯಕರ್ತರು ನನ್ನ ಜೊತೆ ಬರ್ತಾರೆ ಅಂತ ಹೇಳುವಂಥ ಉದ್ದೇಶ ಇತ್ತು. ಆ ಕಾರಣದಿಂದಾಗಿ ಮತ್ತು ನನಗೂ ಈಗ ಎಲ್ಲರಿಗೂ ಅವರು BJP-ಗೆ ಹೋಗೋದು ನಿಮಗೆ ಮನಸ್ಸಿರಲಿಲ್ಲ? ಅಲ್ಲಲ್ಲ, ಯಾಕೆಂತೇಳಿದರೆ ಅವರು BJP-ಗೆ ಹೋಗ್ತೇನೆ ಅಂತ ಇದ್ದರೆ ನಾವು RSS ಬಿಟ್ಟು ಬರಬೇಕಂತಲೇ ಇರಲಿಲ್ಲ. ನಿಜವಾಗಿ ನಾವು ನಮಗೇನು ನೋವಾಗಿರಲಿಲ್ಲ RSS-ನಿಂದ ಅಲ್ಲ BJP-ಯಿಂದ, ನನಗೇನು ನೋವಾಗಿರಲಿಲ್ಲ. ನಾನು ನನಗೆ ಎಲ್ಲರ ಸಹಾಯ ಸಹಕಾರದಿಂದ ನಾನು ಒಳ್ಳೆ ರೀತಿಯಲ್ಲಿ ನಾಯಕತ್ವ ನನ್ನದು ಬೆಳೆದು ನಿಂತಿದೆ ಬಜರಂಗದಳದಲ್ಲಿ ಎಲ್ಲರದು. ಅದರಲ್ಲಿ ಏನು ಇದು ಯಾರು ಒಬ್ಬ ಬೆರಳು ತೋರಿಸುವಂಥ ವ್ಯಕ್ತಿ ನಾನಾಗಿರಲಿಲ್ಲ. ಎಲ್ಲರೂ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಎಲ್ಲ ಕಾರ್ಯ ಇದರಲ್ಲೂ ನನಗೆ ಪ್ರೋತ್ಸಾಹ ನೀಡಿದ್ದಾರೆ ನನಗೆ. ಆದರೆ ಇದರಲ್ಲಿ ಇವರು ಪ್ರಮೋದ್ ಮುತಾಲಿಕ್ ಅವರು ಆ್ಯಕ್ಚುಲಿ ಒಳ್ಳೆಯ ನಾಯಕರು, ಅವರೇನು ಇದಲ್ಲ. ಆದರೆ ಅವರಲ್ಲಿ ಅವರಿಗೆ ಒಂದು ಸ್ಥಿರತೆ ಅಂತ ಹೇಳುವಂಥದ್ದಿಲ್ಲ. ಯಾವುದಾದ್ರೂ ಒಂದು ಸ್ಥಿರತೆ ಬೇಕು ಮನುಷ್ಯನಿಗೆ. ಈಗ ನಾಳೆ ನಾನು ಒಂದು ಡಿಸಿಷನ್ ತೆಗೆದಿದ್ದೀನಿ, ನಾನು BJP-ಗೆ ಹೋಗ ನಾನು ಹೋಗೋದೆ, ಇನ್ನು ಹಿಂದೆ ಮುಂದೆ ನೋಡಲಿಕ್ಕಿಲ್ಲ. ನನಗೆ ಒಳ್ಳೆ ಕೆಲಸ ಮಾಡಲಿಕ್ಕಿದ್ರೆ ನಾನು ಪಾರ್ಟಿಯಲ್ಲಿಯ ದೇಶದ ಸೇವೆನ ಈ ಮಣ್ಣಿನ ತಾಯ್ನಾಡಿನ ಸೇವೆಯ ಅಲ್ಲ ಜನರ ಸೇವೆಯ ಮಾಡಲಿಕ್ಕಿದ್ರೆ ಎಲ್ಲಿ ಹೋದರೂ ನಾವು ಕೆಲಸ ಮಾಡ್ಬೋದು. ಸ್ಥಿರತೆ ಅಂತ ಇಲ್ಲದಿದ್ದಲ್ಲಿ ನಾವು ಏನು ಮಾಡಲಿಕ್ಕೆ ಬರೋದಿಲ್ಲ. ಅವರು BJP-ಗೆ ಹೋಗಲಿಕ್ಕೆ ರೆಡಿ ಇದ್ದರು, BJP-ಅವರು ಕರೀಲಿಕ್ಕೂ ರೆಡಿ ಇದ್ದರು. ಆದರೆ ಒಂದು ಮಂಗಳೂರಿನ ಪಬ್ ಅಟ್ಯಾಕ್ನಿಂದಾಗಿ ಅವರಿಗೆ ಆ ಡಿಸಿಷನ್ ಅವರಿಗೆ BJP ಅಕ್ಸೆಪ್ಟ್ ಮಾಡಲಿಲ್ಲ. ಓಕೆ, ಅವರು ಅದ ನಂತರ BJP ವಿರುದ್ಧನೇ ಹೋರಾಡಿದರು. ಆಗ ನಿಮ್ಮ ನಿಲುವು ಹೇಗಿತ್ತು? ನನ್ನ ನಿಲುವು ಆ ಸಂದರ್ಭದಲ್ಲಿ ನೋಡಿ, ನಾನು ನಾಯಕತ್ವವನ್ನು ನೋಡ್ತೇನೆ,
ನಾನು ಯಾರ ಪಕ್ಷ ಅಲ್ಲ, ಇದು ನಾನು ನೋಡುವಂಥ ವ್ಯಕ್ತಿ ಅಲ್ಲ. ನಾನು ನೋಡೋದು ನಾಯಕತ್ವ ಮತ್ತು ವಿಚಾರ, ಅವರ ವಿಚಾರ ಏನಿದೆ ಅದು ನನಗೆ ಹೇಳಿದರೆ ನಾನು ಎಲ್ಲಿ ಬೇಕಿದ್ರೂ ಕೆಲಸ ಮಾಡಲಿಕ್ಕೆ, ನಾನು ಎಲ್ಲಿ ಯಾವ ಇದರಲ್ಲೂ ನಾನು ಕೆಲಸ ಮಾಡಲಿಕ್ಕೆ ರೆಡಿ ಇದ್ದೇನೆ. ಅದು ಬಿಟ್ಟು ಆ ವಿಚಾರ ಸರಿ ಇಲ್ಲ, ಗುರಿ ಇಲ್ಲ ಅಂತ ಇಲ್ಲದಿದ್ದರೆ ನಾನು ಅದರಲ್ಲಿ ನನಗೆ ಆಸಕ್ತಿ ಇಲ್ಲ. ಹಾಗೆ ಈಗ 2009 ಪಬ್ ಅಟ್ಯಾಕ್, ಬಹುಶಃ ಅದು ನಿಮ್ಮ ಈ ಒಂದು ಜೀವನದ ಕೂಡ ಒಂದು ಪ್ರಮುಖ ತಿರುವು. ಖಂಡಿತ. ಅದರಲ್ಲಿ ನೀವು ಬೇರೆ ಬೇರೆ ಕಾರಣಕ್ಕೋಸ್ಕರ, ಪಾಸಿಟಿವ್ ಇಲ್ಲದಿದ್ದರೆ ನೆಗೆಟಿವ್ಗೋಸ್ಕರ ನೀವು ಹೆಸರು ಮಾಡಿದ್ದೀರಾ. ಖಂಡಿತ ಖಂಡಿತ. ಅಥವರವರೇ ಪ್ರಾಮಾಣಿಕವಾಗಿ ಹೇಳಿ, ನಮ್ಮ ವೀಕ್ಷಕರು ದೇಶ ವಿದೇಶದಲ್ಲಿದ್ದಾರೆ, 2009 ಪಬ್ ಅಟ್ಯಾಕ್ ಬಗ್ಗೆ ನಿಮಗೆ ವಿಷಾದವಿದೆಯಾ? ನೋಡಿ, ಒಂದು ರೀತಿಯಲ್ಲಿ ಪಬ್ ಅಟ್ಯಾಕ್ ಅಂತ ಹೇಳಿದರೆ ಒಂದು ರೀತಿಯಲ್ಲಿ ಖಂಡಿತವಾಗಿ ಹೆಣ್ಮಕ್ಕಳಿಗೆ ಹೊಡೆಯುವಂಥದ್ದು, ಬಡಿಯುವಂಥದ್ದು, ಅದರಲ್ಲಿ ಖಂಡಿತ ನನಗೂ ನೋವಾಗಿದೆ. ಅಲ್ಲಿ ನಡೆದಂಥ ಘಟನೆ ಯಾರಿಗೂ ಗೊತ್ತಿಲ್ಲ. ವಿಷಯ ಏನಂತ ಹೇಳಿದರೆ ಆ ಸಂದರ್ಭದಲ್ಲಿ, ಆ ಸ್ಥಳದಲ್ಲಿ ನಡೆದಂಥ ಘಟನೆ, ಆ ಹೆಣ್ಣುಮಗಳಿಗೆ ಹೋಗಿ ಮಾತಾಡುವಾಗ ಏನೋ ಒಂದು ನೀರು ನಮ್ಮ ಕಾರ್ಯಕರ್ತರ ಮುಖಕ್ಕೆ ಎರಚಿದ್ದು, ಅದೆಲ್ಲ ತುಂಬ ಇನ್ಸಿಡೆಂಟ್ ಆಗಿದೆ. ಅದು ಯಾರಿಗೂ ಗೊತ್ತಿರುವುದಿಲ್ಲ. ಆ ಒಂದು ಕೋಪದಲ್ಲಿ ಹುಡುಗರು ಅವ್ರ ಮೇಲೆ ಕೈ ಮಾಡಿದರೆ ಹೊರತು ಮತ್ತೇನು ಅಲ್ಲಿ ಅಂಥ ಘಟನೆಗಳು ಆಗಲಿಲ್ಲ. ಮತ್ತು ಅವರು ಹೆದರಿ ಓಡಿ ಹೋಗುವಾಗ ಬಿದ್ದು ಮತ್ತು ಬೈದು, ಈಗ ಆ ಒಂದು ಮಾತಿನ ಚಕಮಕಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೆ ಏನಾಗುತ್ತೆ? ಪ್ರತಿಯೊಂದು ಕಡೆಯಲ್ಲೂ ಘರ್ಷಣೆ ಆಗುವಂಥ ಸಂದರ್ಭದಲ್ಲಿ ಮಾತಿನ ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೆ ಅದು ಸ್ವಲ್ಪ ಕೈ ಒಡೆಯುವಂಥದ್ದು ಅದೆಲ್ಲ ಆಗಿಯೇ ಆಗ್ತದೆ. ಹಾಗಿರುವಾಗ ಅಲ್ಲಿ ಹೆಣ್ಮಕ್ಕಳಿಗೆ ಬಡಿಬಾರದು ಒಡೆಯಬಾರದು ಅಂತ, ಅದು ನನಗೆ ಖಂಡಿತವಾಗಿ ದುಃಖ ಇದೆ. ಆದರೆ ನೀವು ಇಡೀ ಪಬ್ ಅಟ್ಯಾಕಿನ ರೂವಾರಿ ನೀವು ಎಂಬ ಒಂದು ಖಂಡಿತ ಬಿಂಬಿಸಿದ್ದಾರೆ. ಆದರೆ ಇದೊಂದು ಬಹುಶಃ ಒಂದು ಒಳ್ಳೆಯ ಸಮಯ, ನಿಮ್ಮ ವೈಯಕ್ತಿಕ ನಿಲುವು ಮಾಧ್ಯಮದ ಮುಂದೆ, ನಿಮಗೆ ಈ ಇನ್ಸಿಡೆಂಟ್ ಬಗ್ಗೆ ನಿಜವಾಗಲೂ ಪಶ್ಚಾತ್ತಾಪವಿದೆಯಾ? ನೀವು ಆ ಬಗ್ಗೆ ಕ್ಷಮೆ ಕೇಳ್ತೀರಾ? ನೋಡಿ, ಪಶ್ಚಾತ್ತಾಪ ಅಂತ ಹೇಳುವಂಥದ್ದಿಲ್ಲ. 50% ಒಳ್ಳೆದಿದ್ದರೆ 50% ಕೆಟ್ಟದಿದೆ. ಈಗ ಅದರಲ್ಲಿ ಹೆಣ್ಮಕ್ಕಳಿಗೆ ಒಡೆದಂಥ ಒಂದು ವಿಚಾರ ತಪ್ಪಿದ್ರೂ ಬಾಕಿದ್ದು ವಿಚಾರ ಪಬ್, ಈಗ ಮಂಗಳೂರಿನಲ್ಲಿ ಇಷ್ಟು ರೇಪ್ ಮತ್ತು ರೇಪ್ ಆ್ಯಂಡ್ ಮರ್ಡರ್ ಇಂಥದ್ದು ಇನ್ಸಿಡೆಂಟ್ ಆಗ್ತಾಯಿದೆ ಎಷ್ಟೋ. ಈಗ ಹಿಂದೂ ಅಂತ ಬರೋದಿಲ್ಲ, ಅದರಲ್ಲಿ ಹಿಂದೂ ಇರ್ಬೋದು, ಮುಸ್ಲಿಂ ಹೆಣ್ಮಕ್ಳು ಇರ್ಬೋದು, ಕ್ರಿಶ್ಚಿಯನ್ಸ್ ಹೆಣ್ಮಕ್ಳು ಎಷ್ಟೋ ಜನ ಅದರಿಂದ ಹಾಳಾಗ್ತಾಯಿದ್ದಾರೆ. ನಿಮಗೆ ಅದು ಮೀಡಿಯಾಕ್ಕೆ ಬಂದ್ರೂ ನೀವು ತೋರಿಸ್ತೀರಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಬಟ್ ನನ್ನ ಒಂದು ಇದೇನಂತ ಹೇಳಿದರೆ, ಕೆಲವೊಂದು ಪಬ್ಬಿಗೆ ನೀವು ನಿಮ್ಮ ಮೀಡಿಯಾದ ಮುಖಾಂತರ ಅದನ್ನು ಹೋಗಿ ನೀವು ಅದರ ಬಗ್ಗೆ ನೀವು ಸ್ವಲ್ಪ ಕ್ಯಾಪ್ಚರ್ ಮಾಡಿದರೆ, ಶೂಟಿಂಗ್ ಮಾಡಿದರೆ ಅದರಲ್ಲಿ ನಿಮಗೆ ಎಲ್ಲ ಇದು ಸಿಕ್ಕುತ್ತೆ, ಖಂಡಿತವಾಗಿಯೂ ಸಿಕ್ಕುತ್ತೆ. ಪಬ್ಬಲ್ಲಿ ಏನು ನಡೀತಾ ಇದೆ, ಏನು ಆಗ್ತಾ ಇದೆ, ತುಂಬ ಈ ಇನ್ಸಿಡೆಂಟ್ಗಳು ಈಗಲೂ ನನ್ನ ಹತ್ರ ಬರ್ತಾಯಿದೆ. ರಿಯಲ್ ಹೇಳಬೇಕಿದ್ರೆ ಈಗ ಇನ್ನೂ ಮಾಡಬೇಕು ಅಂತ, ಆದರೆ ನಾನು ಇನ್ನೊಂದು ಪಬ್ ಅಟ್ಯಾಕ್ ಮಾಡಬೇಕು, ಹಾಂ ಮಾಡಬೇಕಂತ ಹೇಳುವಂಥ ಇನ್ನೂ ನನಗೆ ಇದು ಮಾಡ್ತಾ ಇದ್ದಾರೆ. ಈಗ ಪ್ರಸಾದ್ ಜಿ ಅಲ್ಲಿ ಇದಾಗ್ತಾ ಇದೆ, ಪ್ರಸಾದ್ ಜಿ ಅದು ಮಾಡಬೇಕು, ಇಂಥದ್ದು ನಡೆಯಬಾರದು ಹೇಳುವಂಥ ವಿಚಾರ ಕೇವಲ ಹಿಂದೂ ಸಂಘಟನೆ ಹುಡುಗರಲ್ಲ, ಈವನ್ ಕ್ರಿಶ್ಚಿಯನ್ಸಲ್ಲೂ ಮಾಡುವಂಥವ್ರು ಇದ್ದಾರೆ, ಮುಸ್ಲಿಮರಲ್ಲೂ ಇದ್ದಾರೆ. ಆ್ಯಕ್ಚುಲಿ ಪಬ್ ದಾಳಿ ಪ್ರಕರಣ ನಡೆದಾಗ ನನಗೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಸಂಘಟನೆಯಿಂದ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ರಿಯಲಿ ಬಹುಶಃ ಬ್ಯಾಕ್ ದ ಇದು ಹಿಂದಿನಿಂದ ಅಲ್ಲಲ್ಲ, ಈವನ್ ಮೀಡಿಯಾದಲ್ಲೂ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಹಾಗಿರುವಾಗ ಯಾಕಂತೇಳಿದ್ರೆ ಒಂದು ಹೆಣ್ಮಗಳು ದಾರಿ ತಪ್ಪಿದರೆ ಮನೆಯವರಿಗೆ ಪಶ್ಚಿಮ, ಯಾಕೆಂತ ಹೇಳಿದರೆ ಮನೆಯವರಿಗೆ ಗೊತ್ತಿರೋದಿಲ್ಲ ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಕಾಲೇಜಿಗೆ ಅಂತ ಹೋಗ್ತಾರೆ. ಈಗ ಮುಸ್ಲಿಂ ಹುಡುಗಿರೇ, ನಾನು ಹೇಳೋದು, ನಾನು ಪಬ್ಬಲ್ಲಿ ಒಂದು ಕ್ಲಿಪ್ಪಿಂಗ್ ಇತ್ತು ನನ್ನ ಹತ್ರ, ಅದು ಈಗ ಇಲ್ಲ ನನ್ನದು, ಅದು ಏನೋ ಒಂದು ಮಿಸ್ ಆಗಿ ಹೋಗಿರಬೇಕು ನನ್ನದು. ಹಾಗಿರುವಾಗ ಅದರಲ್ಲಿ ನಾನು ನೋಡ್ತೇನೆ, ಒಂದು ಕ್ಯಾಮರಾ ಫಿಕ್ಸ್ ಮಾಡಿದಂತೆ ಇದು ಒಂದು ಇದರಲ್ಲಿ ರೂಮಲ್ಲಿ ಬುರ್ಕಾ ತೆಗೆದು ಬುರ್ಕವನ್ನು ಬ್ಯಾಗ್ ಒಳಗಡೆ ಇಟ್ಕೊಂಡು ಇವರು ಪಬ್ಬಲ್ಲಿ ಹೋಗಿ ಕುಣಿತಾರೆ ಅಂತ ಹೇಳಿದರೆ, ಅವರ ಕುರಾನಲ್ಲಿ ಏನು ಹೇಳ್ತದೆ, ಹೆಣ್ಮಕ್ಕಳಿಗೆ ಒಳ್ಳೆಯ ಸ್ಥಾನಮಾನ ಅಲ್ಲಿ ಕೊಟ್ಟಿದೆ ಇಲ್ವಾ? ಈಗ ನಮ್ಮ ದೇಶದಲ್ಲಿ ಈಗ ಹಿಂದೂ ಸಂಪ್ರದಾಯದಲ್ಲಿ ಮಾತೆಯಂದರಿಗೆ ಹೆಣ್ಣುಮಕ್ಕಳಿಗೆ ಒಳ್ಳೆಯ ನಾವು ಸ್ಥಾನಮಾನ ಕೊಟ್ಟಿದ್ದೇವೆ. ಯಾಕಂತ ಹೇಳಿದ್ರೆ ಪ್ರಕೃತಿ ಹೇಳುವಂಥದ್ದೇ ಅದು ಒಂದು ಹೆಣ್ಣು, ಪ್ರಕೃತಿ ಹೇಳುವಂಥ ನಮ್ಮ ವಿಚಾರದಲ್ಲಿ ನಾವು ಹಿಂದೂ ಇದರಲ್ಲಿ ಎಂತ ಹೇಳ್ತದೆ ಅಂತ ಹೇಳಿದರೆ, ಪ್ರಕೃತಿ ಹೇಳುವಂಥದ್ದು ಅದು ಒಂದು ಹೆಣ್ಣು. ಆಗಿರುವಾಗ ನಾವು ಹೆಣ್ಮಕ್ಳಿಗೆ ನಾವು ಒಳ್ಳೆಯ ಗೌರವವನ್ನು ಕೊಡಬೇಕು, ಎಲ್ಲ ಕೊಡಬೇಕು. ಆದರೆ ಹೆಣ್ಣು ರಾಕ್ಷಸಿ ಆದರೆ ಏನು ಮಾಡಬೇಕಾಗತ್ತೆ ಹೇಳಿ? ಆ ಪ್ರವೃತ್ತಿ ಅವರಲ್ಲಿ ಬಂದರೆ ಏನು ಮಾಡಲಿಕ್ಕೆ ಆಗುತ್ತೆ? ಅಲ್ಲ, ನೀವು ನಿಮ್ಮ ಸಂಘಟನೆಗೆ ನಿಮಗೆ ವೈಯಕ್ತಿಕವಾಗಿ ಹೆಣ್ಣಿನ ಬಗ್ಗೆ ಬಹಳಷ್ಟು ಗೌರವವಿದೆ, ತುಂಬ ಖುಷಿಯ ಮಾತು. ಖಂಡಿತ. ಅದೇ ಈ ಧರ್ಮಸ್ಥಳದಲ್ಲಿ ಸೌಜನ್ಯ ಪ್ರಕರಣದಲ್ಲಿ ನೀವು ಒಂದು ಧ್ವನಿಯನ್ನು ಕೂಡ ಎತ್ತಿಲ್ಲ. ನಾನು
ಅದರಲ್ಲಿ ನಾನು ಕೈ ಜೋಡಿಸಿದ್ದೇನೆ. ಅದರಲ್ಲಿ ನಾನು ಅದರಲ್ಲಿ ಈ ತನಿಖೆ ಆರಂಭ ಆದ ನಂತರ ಯಾವ ರೀತಿಯಲ್ಲಿ ನೀವು ವೈಯಕ್ತಿಕವಾಗಿ ಮಾಡಿದ್ದೀರಾ? ಮುಖಾಂತರ ರಾಮಸೇನೆಯಿಂದ ಅವರ ಮನೆಗೆ ಭೇಟಿ ಕೊಟ್ಟಿದ್ದೇವೆ. ಅಲ್ಲಿ ಮಾತುಕತೆ ಆಗಿದೆ. ಭೇಟಿ ಕೊಡುವುದು ಒಂದು, ಅದು ಸೌಜನ್ಯದಿಂದ ಒಂದು ಮಾಡುವಂತ ಒಂದು ಕೆಲಸ, ಅದು ಒಂದು. ಆದರೆ ಅದರ ನಂತರ ನಾವು ಅದಕ್ಕೆ ಬೇಕಾದಂತ ಡಿಪಾರ್ಟ್ಮೆಂಟ್ಗೆ ಕೊಡುವಂತ ಮನವಿಯನ್ನು ನಾವು ಸಲ್ಲಿಸಿದ್ದೇವೆ, ಎಲ್ಲ ಮಾಡಿದ್ದೇವೆ. ನಮ್ಮ ಮುಖಾಂತರ ಏನು ಮಾಡಬೇಕು? ಅದು ನೋಡಿ, ಇವತ್ತಲ್ಲ, ಆ ಪೂಜಾ ಭಟ್ ಹೇಳುವಂಥ ಸೌಮ್ಯ ಪ್ರಕರಣ, ಅಲ್ಲಿಂದ ನಾನು ಹೆಣ್ಣು ಮಕ್ಕಳ ಇದರಲ್ಲಿ ನಾನು ಹೋರಾಟ ಮಾಡಿಕೊಂಡೇ ಬಂದಿದ್ದೇನೆ. ನಾಳೆ ಮುಸ್ಲಿಂ ಹೆಣ್ಮಕ್ಕಳು ಅಂಥ ಒಂದು ಪರಿಸ್ಥಿತಿ ಬಂದರೂ ಅದಕ್ಕೂ ನಾನು ಹೋರಾಟ ಖಂಡಿತ ಮಾಡ್ತೇನೆ. ಕ್ರಿಶ್ಚನ್ ಆಗಲಿ, ನನಗೆ ನಾನು ಅದರಲ್ಲಿ ಧರ್ಮ ನೋಡೋದಿಲ್ಲ. ಹೆಣ್ಣು ಮಕ್ಕಳಂತ ಹೇಳಿದರೆ ನಾವು ಅವರಿಗೆ ಈ ದೇಶದಲ್ಲಿ ಈ ಮಣ್ಣಿನಲ್ಲಿ ಅವರಿಗೆ ನಾವು ಗೌರವ ಕೊಡುವಂಥದ್ದು ಖಂಡಿತವಾಗಿ ನಾವು ಕೊಡ್ತೇವೆ. ಸರಿ, ಪಬ್ ಅಟ್ಯಾಕ್ನ ವಿಷಯದಲ್ಲಿ ಅಂದರೆ ನೀವು ಹೆಣ್ಣು ಮಕ್ಕಳ ರಕ್ಷಣೆ ವಿಷಯದಲ್ಲಿ ಅಟ್ಯಾಕ್ ಮಾಡುವುದು ಒಂದೇ ಅದರ ಒಂದು ಸೊಲ್ಯೂಷನ್, ಬೇರೆ ಯಾವುದಾದ್ರೂ ದಾರಿ ಇಲ್ವಾ? ನೋಡಿ, ನಾನು ಹೇಳೋದು ಒಂದು ವಿಷಯ ನೋಡಿ, ನಾವು ಮನೆಯೊಳಗೆ ಕೂತ್ಕೊಂಡು ನಾವು ಏನಾದರೂ ಮಾಡಿದರೆ ಅದು ಜನರಿಗೆ ಗೊತ್ತಾಗಲ್ಲ, ಹೆದರಿಕೆ ಹೇಳುವಂಥದ್ದು. ಈಗ ನಮ್ಮ ಕೆಲಸ ಅಲ್ಲ ಅದು, ಆ್ಯಕ್ಚುಲಿ ಅದು ಈ ಸರ್ಕಾರದ ಕೆಲಸ ಮತ್ತು ನಿಮ್ಮ ಪೊಲೀಸ್ ಅಧಿಕಾರಿಗಳ ಕೆಲಸ. ಅದು ನಮ್ಮ ಕೆಲಸ ಅಲ್ಲ. ನಾವು ಮಾಡಿದ್ರಿಂದ ಮತ್ತೆ ಪಬ್ ಬಂದಾಯಿತು ಮಂಗಳೂರಲ್ಲಿ, ಈಗ ಮತ್ತೆ ಓಪನ್ ಆಗಿದೆ. ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಮತ್ತೆ ಪುನಃ ಓಪನ್ ಆಗಿದೆ. ಬಿಜೆಪಿ ಸರ್ಕಾರ ಇರುವಾಗ ಪಬ್ ಇರಲಿಲ್ವಾ ಇಲ್ಲಿ? ಅಲ್ಲ, ಇದ್ದಿರ್ಬೋದು, ನನಗೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಕಾಂಗ್ರೆಸ್ ಬಿಜೆಪಿ ಅಂತ ನಾನು ಇದು ಮಾಡಲ್ಲ. ಮತ್ತೆ ಇದು ಆಗಿದೆ, ಆದರೆ ಬಿಜೆಪಿ ಸರ್ಕಾರ ಇರುವಾಗ ನಾವು ಮಾಡಿದ ಇದರಲ್ಲಿ ಮತ್ತೊಂದು 2-3 ವರ್ಷ ಒಂದು ಮಸಾಜ್ ಪಾರ್ಲರ್ ಮಾಡಬೇಕಿದ್ರು ಇಲ್ಲ ನಾವು ಇದು ಕೊಡೋದಿಲ್ಲ ಅಂತ ಹೇಳಿ ಇಲ್ಲಿ ಎಸ್ ಪಿ ಅವರು ಇಲ್ಲ ಅದು ಶ್ರೀರಾಮ ಸೇನೆ ಸಂಘಟನೆಯವರು ಬಿಡುವುದಿಲ್ಲ ಅಂತ ಹೇಳಿ ಮಾತ್ರ ಆ ರೀತಿ ಇತ್ತು. ಅಲ್ಲ, ಅಂದರೆ ಅದು ಬೇಕು, ಹೆದರಿಕೆ ಇಲ್ಲ ಅಂತ ಹೇಳಿದರೆ ಮಾಡುವಂಥ ನಮ್ಮ ಉದ್ದೇಶ ನೋಡಿ, ನಾವು ಪಬ್ ಅಟ್ಯಾಕ್ ಮಾಡಿ ಹೆಸರು ಮಾಡಲಿಕ್ಕೋಸ್ಕರ ನಾವು ಮಾಡಿದ್ದಲ್ಲ. ಈ ನಿಜವಾಗಿ ನಮಗೆ ಗೊತ್ತಿಲ್ವಾ, ನಮಗೆ ಮೀಡಿಯಾ ಕೊಂಡೋಗಿ ಇದು ಮಾಡಿದರೆ ಕೇಸ್ ಆಗುತ್ತೆ ಅಂತ ಖಂಡಿತ ಗೊತ್ತಿದೆ. ಆದರೆ ಬರಬೇಕು, ಜನರಿಗೆ ಗೊತ್ತಾಗಬೇಕು ಇದು ಇದು ತಪ್ಪು ಮಾಡ್ತಾ ಇದ್ದಾರೆ, ನಮ್ಮ ಮನೆ ಹೆಣ್ಮಕ್ಳು ತಪ್ಪು ಮಾಡ್ತಾ ಇದ್ದಾರೆ ಹೇಳುವಂಥ ಆ ಮನೆಯ ಅಪ್ಪ ಅಮ್ಮ ಅವರ ಅಪ್ಪ ಅಮ್ಮರಿಗೆ ಗೊತ್ತಾಗಬೇಕು. ಪಶ್ಚಾತ್ತಾಪ ಆದರೆ ಮಾತ್ರ ಅಲ್ಲ ಇದು ನಿಲ್ಲೋದು ಅಂತ ಹೇಳುವಂಥ ಉದ್ದೇಶದಿಂದ ಈ ರೀತಿ ಆಗಿದೆ ಹೊರತು, ಹೆಸರು ಮಾಡುವಂಥ ಉದ್ದೇಶದಿಂದ ಅಲ್ಲ, ಸಂಘಟನೆಗೆ ಹೆಸರು ಬರಬೇಕಂತ ಹೇಳುವಂಥ ಉದ್ದೇಶದಿಂದ ಮಾಡಿದ್ದಲ್ಲ. ಈ ಪಬ್ ಅಟ್ಯಾಕ್ ಮತ್ತು ಹೋಮ್ ಸ್ಟೇ ಅಟ್ಯಾಕ್, ಈ ಎರಡು ಇನ್ಸಿಡೆಂಟನ್ನು ನೀವು ಯಾವ ರೀತಿಯನ್ನು ಯಾವ ರೀತಿಯಲ್ಲಿ ಅದನ್ನು ಅದರ ವ್ಯತ್ಯಾಸವನ್ನು ಕಾಣ್ತೀರಾ, ಅಥವಾ ವಿಸಿಟ್ ಸೇಮ್ ಒನ್? ಇಲ್ಲ, ಹೋಮ್ ಸ್ಟೇ ಬಗ್ಗೆ ನಾನು ಏನು ಅದರ ಬಗ್ಗೆ ನನಗೆ ಅದರ ಇದು ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನಾನು ಅದರ ಬಗ್ಗೆ ಜಾಸ್ತಿಯಾಗಿ ಅದರ ಮಾಹಿತಿ ನಾನು ತಿಳಿಯಲಿಲ್ಲ. ಹೋಮ್ ಸ್ಟೇ ಹೇಳುವಂಥದ್ದು ಅದು ಅವರ ಒಂದು ಇದು ಎಂತ ಪರ್ಸನ್ ವೈಯಕ್ತಿಕ ಕಾರ್ಯಕ್ರಮ ಆಗ್ತಾ ಇತ್ತು, ಆದ್ದರಿಂದ ಅದರನ್ನು ನಾನು ಜಾಸ್ತಿಯಾಗಿ ಇದು ಮಾಡಲಿಕ್ಕೆ. ಬಟ್ ನಾವು ಇಲ್ಲಿ ನಡೆದಂಥ ಇನ್ಸಿಡೆಂಟ್ ಇಲ್ಲಿ ಏನಂತ ಹೇಳಿದರೆ, ಹೆಣ್ಣು ಮಕ್ಕಳು ಈಗ ನೀವು ಮಂಗಳೂರಲ್ಲಿ ಎಕ್ಸಾಂಪಲ್ಗೆ ಇನ್ನೂ ಪಬ್ ಇದೆ, 2-3 ಪಬ್ ಇದೆ, ಈಗ ಅದನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಹೆಣ್ಮಕ್ಳ ಇದು ಏನು ಏನು ಮಾಡ್ತಾ ಇದ್ದಾರೆ. ಈ ಕಾಲೇಜಿಗೆ ಹೋಗಿ ಹೆಣ್ಮಕ್ಳು ಈ ರೀತಿ ಹಾಳಾಗೋದಿದ್ರೆ ಇನ್ನು ಮುಂದೆ ದೇಶದ ಭವಿಷ್ಯ ಹೇಗೆ ಆಗ್ಬೋದು? ಇವತ್ತು ನೀವು ಕೇಳುವಂಥ ಕ್ವಶನ್ ನನ್ನ ಹತ್ರ ನಿಜವಾಗಿ ಒಳ್ಳೆಯ ಕ್ವಶನ್ ಅದು. ಆದರೆ ನಾನೊಂದು ನಿಮಗೆ ಕ್ವಶನ್ ಕೇಳ್ತೇನೆ, ಇವತ್ತು ರೇಪ್ ಆಗ್ತಾ ಇದೆ. ಈಗ ನಮಗೆ ವಿರೋಧ ಮಾಡುವವರು ಏನು ವಿರೋಧ ಮಾಡ್ತಾ ಇದ್ದಾರೆ, ಕರೆಕ್ಟ್, ವಿರೋಧ ಪರ ವಿರೋಧ ಇದ್ದದ್ದೇ, ಅದರಲ್ಲಿ ನಾನು ಏನು ಇದು ಮಾತಾಡೋದಿಲ್ಲ. ಯಾಕಂತೇಳಿದರೆ ನಾನು ಒಂದು ಡಿಫ್ರೆಂಟ್ ಪರ್ಸನ್, ನಾನು ಬಾಕಿಯವರ ನಾಯಕತ್ವ ನನ್ನ ನಾಯಕತ್ವಕ್ಕೆ ಹೋಲಿಸ್ಲಿಕ್ಕೆ ಇದು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತೇಳಿದರೆ ನಾನು ಎಲ್ಲವನ್ನು ಸ್ವೀಕಾರ ಮಾಡ್ತೇನೆ, ಈಗ ಪಾಸಿಟಿವ್ ಆರ್ ನೆಗೆಟಿವ್ ಎರಡನ್ನೂ ಸ್ವೀಕಾರ ಮಾಡಿ ನಾನು ಅದನ್ನು ಅದರ ಮೇಲೆ ಜಡ್ಜ್ಮೆಂಟ್ ಮಾಡೋಣ. ಈಗ ಇಷ್ಟೊಂದು ರೇಪ್ ಆಗ್ತಾ ಉಂಟು, ಈಗ ಎಲ್ಲಿದ್ದಾರೆ ನಿಮ್ಮ ರೇಣುಕಾ ಚೌಧರಿ, ವಿಮಲಾ ಅವರು ಇನ್ನೊಬ್ಬರು ಯಾರ ಇದ್ರಪ್ಪ ಆ ಸಂದರ್ಭದಲ್ಲಿ? ಅವರೆಲ್ಲ ಪೊಸಿಷನ್ ಹೋಗಿದೆ, ಬೇರೆಯವರು ಬಂದಿದ್ದಾರೆ. ಹೌದು, ಬಾಕಿಯವರು ಎಲ್ಲಿದ್ದಾರೆ? ಈಗ ಎಲ್ಲಿದ್ದಾರೆ, ಎಲ್ಲಿ ಏನು ಮಾತಾಡ್ತಾ ಇದ್ದಾರೆ? ಈಗ ಸೌಜನ್ಯ ಪ್ರಕರಣ ಹೇಳೋದು, ಸೌಜನ್ಯ ಪ್ರಕರಣ ಆಗುವಾಗ ಈಗ ಪ್ರಸಾದ್ ಅವರೇ ನೀವು ಏನು ಮಾಡಲಿಲ್ಲ, ಮಾತಾಡೋರು ಇದಾರಲ್ಲ, ವಿಚಾರವಾದಿಗಳಿದ್ದಾರಲ್ಲ, ಅವ್ರು ಎಲ್ಲಿದ್ದಾರೆ? ಅವ್ರು ಬೇಕಲ್ಲ, ಅವ್ರು ಬರಲಿ, ಅವ್ರ ಜೊತೆ ನಾವು ಇದ್ದೀವಿ. ಅಲ್ಲ, ನಾವು ಆ ಪ್ರಶ್ನೆಯನ್ನು ನಿಮ್ಮ ಹತ್ರ ಕೇಳಿದ್ದು ಯಾಕೆಂದರೆ ನೀವು ಸ್ಥಳೀಯರು. ಕರೆಕ್ಟ್, ಕರೆಕ್ಟ್. ಓಕೆ, ರೇಣುಕಾ ಚೌಧರಿ ಇರಲಿ ಅಥವಾ ಅವರು ಇರಲಿ, ಕೇಂದ್ರ ಸರ್ಕಾರದಿಂದ ಅಥವಾ ರಾಜ್ಯ ಸರ್ಕಾರದಿಂದ, ನಮ್ಮ ಪ್ರಶ್ನೆ ಈ ಸ್ಥಳೀಯ ನಾಯಕರು ನಿಮಗೆ ಹೆಣ್ಣು ಮಕ್ಕಳ ಮೇಲೆ ಬಹಳ ಅಪಾರವಾದಂತಹ ಗೌರವ ರಕ್ಷಣೆ ಇದೆ, ಆದರೆ ಅಂತ ಸಂದರ್ಭದಲ್ಲಿ ಇದು ನಮ್ಮ ಪ್ರಶ್ನೆ ಅಲ್ಲ, ನಮ್ಮ ವೀಕ್ಷಕರ ಪ್ರಶ್ನೆ, ನಿಮ್ಮ ಮಿತ್ರರ ಪ್ರಶ್ನೆ. ಪ್ರಸಾದ್ ಅತ್ತ ಅವರವರು ಇಂತಹ ಸಂದರ್ಭದಲ್ಲಿ ಎಲ್ಲಿದ್ದರು? ಯಾಕೆ ಅವರು ನಮ್ಮ ತಿಮರೊಡಿ ತರಹ ಯಾಕೆ ಅವರು ಸಂಘಟನೆಯನ್ನು ಕಟ್ಟಲಿಲ್ಲ, ಯಾಕೆ ಪ್ರತಿಭಟನೆಯನ್ನು ಮಾಡಲಿಲ್ಲ ಎಂಬ ಪ್ರಶ್ನೆ ವೀಕ್ಷಕರದ್ದು. ಖಂಡಿತ. ಈಗ ನೋಡಿ, ಸೌಜನ್ಯ ಪ್ರಕರಣ ಒಂದಲ್ಲ, ಯಾಕಂತೇಳಿದರೆ ಈಗ ಸೌಜನ್ಯ ಪ್ರಕರಣ ಒಂದು, ಆ ಸ್ಥಳೀಯ ನಾಯಕರು ಅವರಿಗೆ ನಾವು ಬೆಂಬಲ ಎಲ್ಲ ರೀತಿಯಲ್ಲಿ ನಾವು ಕೊಟ್ಟಿದ್ದೇವೆ. ಯಾರು ಮಹೇಶ್ ತಿಮರೊಡಿಗೆ ಆಗಲಿ, ನಾವು ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಜೊತೆ ಕೂಡ ನಾವು ಮಾತುಕತೆ ಮಾಡಿದ್ದೇವೆ.
ಯಾಕಂತೇಳಿದ್ರೆ ಇದು ಅವರಿಗೂ ಒಂದು ಅವರ ಸ್ಥಾನಕ್ಕೆ ಒಂದು ಧಕ್ಕೆ ಆಗುವಂಥ ವಿಷಯ ಆಗಿರುವಾಗ ಅವರಲ್ಲೂ ಕೂತ್ಕೊಂಡು ನಾವು ಇದ್ರ ಬಗ್ಗೆ ಚರ್ಚೆ ಅವರು ನೇರವಾಗಿ ಹೇಳಿದ್ದಾರೆ ನೋಡಿ ಇದು CBI ತನಿಖೆ ನಡೆಯಲಿ ಅದು ಏನು ಆಗಲಿಕ್ಕಿದೆ ಅದು ಆಗಲಿ ಅಂತ ಅವ್ರು ನೇರವಾಗಿ ಹೇಳಿಬಿಟ್ಟಿದ್ದಾರೆ ಯಾರು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು. ಆಗಿರುವಾಗ ನಾವು ಮತ್ತೆ ಅವರ ಬಗ್ಗೆ ನಾವು ಒಬ್ಬ ವ್ಯಕ್ತಿ ತಪ್ಪಿತಸ್ಥ ಅಂತ ಹೇಳಿದ ಮೇಲೆ ತಪ್ಪ ಸರಿಯಾಗಿ ಹೇಳುವಂಥದ್ದು ಥರ್ಡ್ ಪರ್ಸನ್ ಜಡ್ಜ್ಮೆಂಟ್ ಅಂದರೆ ಅದರ ಬಗ್ಗೆ ಇದು ಮಾಡ್ತಾ ಇದ್ದಾರೆ ನೋಡು ಈಗ CBIಗೆ ಕೊಟ್ಟಿದ್ದಾರೆ ಹೇಳಿದ ಮೇಲೆ ನಾವು ಅದರ ಬಗ್ಗೆ ಮತ್ತೆ ನಾವು ಪ್ರೊಟೆಕ್ಷನ್ ಮಾಡೋದು ಧ್ವನಿ ಎತ್ತೋದು ಅದು ಸರಿ ನನಗೆ ಕಾಣೋದಿಲ್ಲ. ಯಾಕಂತೇಳಿದರೆ ನಾನು ಮೊದಲೇ ನಾನು ಡಿಫ್ರೆಂಟ್ ಒಂದು ಲೀಡರ್ಶಿಪ್ ನನಗೆ ಹೆಸರಿಗೋಸ್ಕರ ನಾನು ಯಾವುದು ಮಾಡಲಿಲ್ಲ. ನನ್ನ ವೈಯಕ್ತಿಕ ಹೆಸರಿಗೋಸ್ಕರ ಇಲ್ಲ ನನ್ನ ಒಂದು ವಿಚಾರಕ್ಕೋಸ್ಕರ ಮಾಡಿದ್ದೇನೆ. ಒಂದು ಸಂಘಟನೆಗೂ ಹೆಸರು ಬರಬೇಕಂತ ನಾನು ಮಾಡಿದ್ದಿಲ್ಲ. ಆ್ಯಕ್ಚುಲಿ ನನಗೆ ಪಬ್ ಇನ್ಸಿಡೆಂಟಲ್ಲಿ ಶ್ರೀರಾಮ ಸೇನೆ ಬೆಳೀತದೆ ಅಲ್ಲ ಪ್ರಸಾದ್ ಅವರಿಗೆ ಹೆಸರು ಬರುತ್ತೆ ಅಂತ ಹೇಳುವಂಥ ವಿಚಾರದಿಂದ ಮಾಡಿದ್ದೇ ಅಲ್ಲ. ನೇರ ಪ್ರಶ್ನೆ ಎಸ್ ಆರ್ ನೋ ಇಷ್ಟೇ ಹೇಳಿ ಎಕ್ಸ್ಪ್ಲನೇಷನ್ ಬೇಡ. ಪಬ್ ಅಟ್ಯಾಕ್ನ ಬಗ್ಗೆ ಈಗಲೂ ನೀವು ತಪ್ಪಿನ ಅರಿವಾಗಿ ಕ್ಷಮೆ ಕೇಳಲು ತಯಾರಿದ್ದೀರಾ? ನೋಡಿ ಕ್ಷಮೆ ಎಸ್ ಆರ್ ನೋ ಇಲ್ಲ ನೋ. ಯಾಕೆ ಅಂತ ಹೇಳಿದ್ರೆ ನೀವು ತಪ್ಪು ಮಾಡಿಲ್ಲ, ಹೆಣ್ಣು ಮಕ್ಕಳು ಇನ್ನೂ ಸರಿದಾರಿಗೆ ಬರಬೇಕು. ಅಂದ್ರೆ ನಿಮ್ಮ ಅಂದಾಜಲ್ಲಿ ಅಟ್ಯಾಕ್ ಒಂದೇ, ಅದರ ಒಂದು ಪರಿಹಾರ ಬೇರೆ ಏನಿಲ್ಲ? ಇಲ್ಲ, ಅದರಿಂದ ಸರ್ಕಾರ ಪೊಲೀಸ್ ಅಧಿಕಾರಿಗಳು ಅದನ್ನು ಸರಿ ಮಾಡಬೇಕೇ ಹೊರತು ಅವರೇ ನಮಗೆ ಪ್ರಚೋದನೆ ಕೊಡುದು. ಆಕ್ಚುಲಿ ಸರ್ಕಾರ ಮತ್ತೆ ಪೊಲೀಸ್ ಅಧಿಕಾರಿಗಳಿಗೆ ನಮಗೆ ಪ್ರಚೋದನೆ ಕೊಡುದು ಏನಂತ ಹೇಳಿದ್ರೆ ನೀವು ದಾಳಿ ಮಾಡಿ ಅಂತ. ಈಗ ಆ್ಯಕ್ಚುಲಿ ಬೇರೆ ಬೇರೆ ಕಾರ್ಯಕ್ರಮ, ಈಗ ಹೊಸ ಹೊಸ ಕಾರ್ಯಕ್ರಮ ಹುಟ್ಟಾಗ್ತಾ ಇದ್ದಾರೆ. ಆಗಿರುವಾಗ ಅದಕ್ಕೆ ಸರ್ಕಾರ ಬೆಂಬಲ ಕೊಟ್ಟರು, ಇಲ್ಲ ನೀವು ಮಾಡಬೇಕು, ಮಾಡಿ ನೀವು ಮಾಡಿ ನಾವಿದ್ದೇವೆ, ಆ ರೀತಿಯ ಪ್ರಚೋದನೆ ಅದನ್ನು ಪರಿಶೀಲನೆ ಮಾಡಿ. ಆ ರೀತಿಯ ಪ್ರಚೋದನೆ ಬಂದಿತ್ತ ನಿಮಗೆ? ಹೌದು, ಮತ್ತೆ ಅದಕ್ಕಿಂತ ಮುಂಚೆ ಬರಲಿಲ್ಲ, ಬಟ್ ನಾವು ನಂತರ. ಹೌದು, ಅಂದರೆ ಅವರಿಗೆ ಧೈರ್ಯ ಇಲ್ಲ, ಅವರು ನಿಮ್ಮ ಧೈರ್ಯವನ್ನು ಮೆಚ್ಚುಗೆ ಮಾಡಿ ನೀವು ಅಟ್ಯಾಕ್ ಮಾಡಿ ಅಂತ ಹೇಳ್ತಾ ಇದ್ದೆ. ಇಲ್ಲ 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 ಇಲ್ಲ, ಅಂಥ ರೀತಿಯ ಯಾವುದೇ, ನಾನು ಇನ್ನೊಬ್ಬರ ಮಾತನ್ನು ಕೇಳಿ ನಾನು ಮಾಡುವಂಥ ವ್ಯಕ್ತಿಯಲ್ಲ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಸರ್ಕಾರ ಇದಕ್ಕೆ ಹೊಣೆ. ಇನ್ನು ಮುಂದಕ್ಕೆ ಯಾವುದೇ, ಈಗ ಎಷ್ಟು ರೇಪ್ ಆಯಿತು, ಎಷ್ಟು ಮರ್ಡರ್ ಆಯಿತು ಹೆಣ್ಮಕ್ಳದ್ದು, ಇದು ಸರ್ಕಾರ ಕಣ್ಮುಚ್ಚಿ ಕೂತ್ಕೊಂಡಿದೆ. ತನಿಖೆ ತನಿಖೆ, ಏನು ತನಿಖೆ? ಅವ್ರನ್ನ ಕೊಂಡೋಗಿ ಸ್ಟೇಷನ್ಗೆ ಹಾಕ್ತಾರೆ, ಜೈಲಿಗೆ ಕಳಿಸ್ತಾರೆ, ಮತ್ತೆ ಅವ್ರು ಪುನಃ ಬರ್ತಾರೆ. ಸರ್, ಇದು ಈ ಒಂದು ಪ್ರಶ್ನೆ ದುಬೈಯಿಂದ ನಿಮ್ಮದೇ ಒಬ್ಬ ಅಭಿಮಾನಿಯವರು ಬರೀತಾ ಇದ್ದಾರೆ. ಶರಣ್ ಪಂಪ್ವೆಲ್, ಸುಭಾಷ್ ಪಡೀಲ್, ಕುಮಾರ್ ಮಾಲೆಮಾರ್ ಇತ್ಯಾದಿ ನಾಯಕರು ನಿಮ್ಮಿಂದ ದೂರವಾಗಲು ಕಾರಣ ಏನು? ಇದು ಒಳ್ಳೆಯ ಪ್ರಶ್ನೆ. ಯಾಕೆಂತೇಳಿದರೆ ನೋಡಿ, ಒಂದನೇದಾಗಿ ನಮ್ಮ ವಿಚಾರಕ್ಕೆ ಅವರು ಬದ್ಧರಿಲ್ಲ. ಶರಣ್ ಪಂಪೆಲ್, ಆ್ಯಕ್ಚುಲಿ ಶರಣ್ ಪಂಪೆಲ್ ಇಲ್ಲ, ಕುಮಾರ್ ಮಾಲೆಮಾರ್ ಮತ್ತು ಸುಭಾಷ್ ಪಡೀಲ್ ಅಂತ ತುಂಬ ನಾಯಕರಿದ್ದಾರೆ. ಯಾಕೆಂತೇಳಿದರೆ ನನ್ನ ಜೊತೆ ತುಂಬ ನಾಯಕರು ಬೆಳೆದಿದ್ದಾರೆ. ನನ್ನ ನಾಯಕತ್ವದಲ್ಲಿ ತುಂಬ ನಾನು ಹುಡುಗರನ್ನು ಬೆಳೆಸಿ ನಾಯಕರನ್ನಾಗಿ ನಾನು ಮಾಡಿದ್ದೇನೆ. ಅವರು ಅವರ ಎಫರ್ಟ್ಸ್ ಇದೆ, ಬಟ್ ನಾಯಕರನ್ನಾಗಿ ಮಾಡಿಸುವಂಥ ಒಬ್ಬ ನಾಯಕ ಕೂಡ ಬೇಕಾಗುತ್ತೆ. ಒಂದು ಮರ ಬೇಕೇ, ಯಾರಿಗಾದರೂ ಅಷ್ಟೇ, ನನಗಾದರೂ ಅಷ್ಟೇ. ಹಾಗಿರುವಾಗ ಶರಣ್ ಪಂಪಲ್ ನಾನು ಬಜರಂಗದಳದಿಂದ ಬಿಡುವಾಗಲೂ ನನ್ನ ಜೊತೆಗೆ ಇದ್ದ ಅವರೇ, ಮತ್ತು ಅವರನ್ನು ನಾನೇ ಅವರಿಗೆ ಅಲ್ಲಿ ಕೂತ್ಕೊಳಿಸಿ ನೀವು ಬರೋದು ಬೇಡ ಹೇಳಿ, ನೀವು ಬಜರಂಗದಳದಲ್ಲಿ ಇರಿ ಅಂತ ಹೇಳಿಬಿಟ್ಟು ನಾನು ಬಂದವ. ಅದು ಒಂದು. ಮತ್ತು ಸುಭಾಷ್ ಪಡೀಲ್ ಮತ್ತು ಕುಮಾರ್ ಮಾಲೆಮಾರ್, ಅವರು ಅವರಿಗೆ ನಾವು ನಾಯಕತ್ವವನ್ನು ಬೆಳೆಸಿಕೊಟ್ಟಿದ್ದೆ. ಅದು ಅವ್ರ ಹತ್ರನೇ ಆ ಕ್ವಶನ್ ಕೇಳಬೇಕು, ಯಾಕೆಂತೇಳಿದ್ರೆ ಯಾಕೆ ಬಿಟ್ಟಿದ್ದಾರೆ, ಏನು ಅದು ಅವರ ಉದ್ದೇಶ ಏನು ನನಗೆ ಗೊತ್ತಿಲ್ಲ. ಬಟ್ ಇನ್ನು ಮುಂದಕ್ಕೆ ಅವರು ಯಾವ ರೀತಿ ಬೆಳೆದು ನಿಲ್ತಾರೆ ಹೇಳುವಂಥ ಆ ಒಂದು ಪ್ರಶ್ನೆ ನಾನು ಅವರಿಗೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ ಅಷ್ಟೇ. ಮತ್ತು ಅವರು ಬಿಟ್ಟಿದ್ದಾರೆ ಕೇಳುವಂಥದ್ದು ನನಗೆ ಅರ್ಥ ಆಗೋದಿಲ್ಲ, ಯಾವ ರೀ ಯಾತಕ್ಕೋಸ್ಕರ ಬಿಟ್ಟಿದ್ದಾರೆ ಅಂತ. ಅವರು ಈಗ ನಿಮ್ಮೊಂದಿಗೆ ಟಚ್ ಅಲ್ಲಿ ಇದ್ದಾರಾ? ಖಂಡಿತ ಖಂಡಿತ, ಮಾತುಕತೆ ಇದೆ, ಎಲ್ಲ ಇದೆ. ಬಹುಶಃ ನಿಮ್ಮ ಐಡಿಯಾಲಜಿ ಏನು, ತತ್ವ ಏನುಂಟು, ಅದು ಸರಿ ಬೀಳೋದಿಲ್ಲ ಅಲ್ಲ ಆ ರೀತಿ ಅಂತ ಹೇಳಿದರೆ ನೋಡಿ, ನನ್ನ ಇದರಲ್ಲಿ ಏನಂತ ಹೇಳಿದರೆ, ನನ್ನ ಸಂಘಟನೆ ಅಲ್ಲ, ಧರ್ಮ ಅಲ್ಲ, ವಿಚಾರದಿಂದ ದುಡ್ಡು ಮಾಡುವ ಅಲ್ಲ, ಬಿಸ್ನೆಸ್ ಮಾಡುವಂಥದ್ದು, ಹೆಸರು ಮಾಡುವಂಥದ್ದು ಯಾವತ್ತೂ ಆಗಬಾರ್ದು ನನ್ನ ಇದು ಯೋಚನೆ. ಹಾಗೆ ಆಗಿರುವ ಆ ನಿಟ್ಟಿನಲ್ಲಿ ಕೆಲವೊಂದು, ಅವರಂತ ಅಲ್ಲ, ತುಂಬ ನಾಯಕರು ನನ್ನನ್ನು ಬಿಟ್ಟು ದೂರ ಆಗಿದೆ. ನಾನೇ ಮಾಡಿದಂಥ ನಾಯಕತ್ವ ಅವರಿಗೆ, ಅವರು ನನ್ನನ್ನು ಬಿಟ್ಟು ಹೋಗಿದ್ದಾರೆ. ಅದರಲ್ಲಿ ನನಗೇನು ಇದಿಲ್ಲ. ಯಾಕಂತೇಳಿದರೆ ನೋಡಿ, ಸಂಘಟನೆ ಪಕ್ಷ ಇದೆಲ್ಲ ಏನಂತೇಳಿ ಒಂದು ನದಿ ಇದ್ದಾಗೆ, ಯಾಕಂತೇಳಿದರೆ ಒಂದು ಹರಿದು ಹೋಗ್ತಾ ಇರುತ್ತೆ. ಈಗ ಪ್ರಸಾದ್ ಅತ್ತ ಅವರು ಆಲ್ರೆಡಿ, ಪ್ರಸಾದ್ ಅತ್ತ ಅವರಂತ ಅದು ಏನೋ ಒಂದು ಯೋಗ ಇತ್ತು, ಯೋಗ್ಯತೆ ಇತ್ತು, ಅದು ಪ್ರಸಾದ್ ಅತ್ತರಾಗಿ ಆಗಿದೆ. ಅದು ಹಾಗಂತ ಹೇಳಿ ಅಹಂಕಾರದಿಂದ ಹೇಳ್ಕೊಳ್ತಾ ಇಲ್ಲ. ನೆಕ್ಸ್ಟ್ ಈಗ, ಯಾಕಂದರೆ ನನಗೆ ಗೊತ್ತಿದೆ, ಸಂಘಟನೆಯಲ್ಲಿ 20-30 ವರ್ಷದವರೆಗೆ ಮಾತ್ರ ಇರುವುದು,
ಯಾರೇ ಇರಲಿ ಸಾಧಾರಣವಾಗಿ ನಾನು ನೋಡಿದಂಥ ಕಾರ್ಯಕ್ರಮ ಅದು ಆ ಒಂದು ರಕ್ತ ಆ ಒಂದು ಇದು ಆಗಿರುವಾಗ ಅದರಲ್ಲಿ ಆ ಸಂದರ್ಭದಲ್ಲಿ ಬಿಟ್ಟು ಹೋಗ್ತಾರೆ ಮತ್ತೆ ಪುನಃ ಆ 20-30 ಇಯರ್ಸು ಆ ಹುಡುಗರು ನನಗೆ ಸಿಗ್ತಾರೆ ಹೇಳುವಂಥ ಇದೇ ಇದೆ ಭರವಸೆ ಇದೆ ನನಗೆ. ಹೋದವರು ಹೋಗ್ತಾ ಇರ್ತಾರೆ, ಬರುವವರು ಬರ್ತಾ ಇರ್ತಾರೆ. ಹಾಗಿರುವಾಗ ಒಳ್ಳೆ ವಿಚಾರಕ್ಕೆ ಖಂಡಿತವಾಗಿ ಬೆಂಬಲ ಯಾವತ್ತೂ ಇದೆ. ಮತ್ತು ಶಾರ್ಟ್ ಪೀರಿಯಡ್ ಈ ಹೆಸರಿಗೋಸ್ಕರ ಮಾಡುವಂಥದ್ದು ಅಲ್ಲ, ನಾನೊಂದು ದುಡ್ಡಿಗೋಸ್ಕರ ಪಕ್ಷವನ್ನು ಸಂಘಟನೆಯನ್ನು ಕಟ್ಟುವಂಥ ಅದೆಲ್ಲ ಶಾರ್ಟ್ ಪೀರಿಯಡ್ ನಾನು ತುಂಬ ನೋಡಿದ್ದೇನೆ. ಯಾಕಂತೇಳಿದ್ರೆ ನನ್ನ ಇದು 16ನೇ ವರ್ಷ ಸಂಘಟನೆಯಲ್ಲಿ, 16ನೇ ವರ್ಷ ಆದರೂ ನಾನು ಇನ್ನೂ ಹೋಗಿಲ್ಲ. ನನ್ನ ಹೆಸರು ಯಾರು ಎಲ್ಲರೂ ಮಾತಾಡ್ತಾ ಇರ್ತಾರೆ, ಎಲ್ಲರೂ ನಾನು ಸೈಲೆಂಟ್ ಆದರೂ ಮತ್ತೆ ಪುನಃ ಕಾರ್ಯಕರ್ತರು ಪ್ರಸನ್ನ ಬನ್ನಿ ಮಾಡೋಣ ಅದು ಮಾಡೋಣ ಇದು ಮಾಡೋಣ. ಆದರೂ ಮಾಡುವಂಥ ರೀತಿ ನೀತಿ ಈಗ ಬೇಕಾ ಬೇಡವ ಯಾವ ರೀತಿಯಲ್ಲಿ ಮಾಡಬೇಕು ಯಾಕಂತೇಳಿದ್ರೆ ಎಲ್ಲರೂ ಒಂದ್ಸಲ ನೋಡುವ, ಎಲ್ಲರ ವಿಚಾರವನ್ನು ನೋಡುವ, ಎಲ್ಲರ ನಾಯಕತ್ವವನ್ನು ನೋಡುವ ಅಂತೇಳಿ ನಾವು ಸೈಲೆಂಟಾಗಿ ಸ್ವಲ್ಪ ಬದಿಯಲ್ಲಿ ಹೋಗ್ತಾ ಇದ್ದೇನೆ ಹೊರತು ಏನು ನಾನು ಬೇಡ ಅಂತೇಳಿ ಸುಮ್ಮನೆ ಕೂತ್ಕೊಂಡ ವ್ಯಕ್ತಿ ನಾನಲ್ಲ. ಇನ್ನೊಬ್ಬರು ಅದೇ ನಿಟ್ಟಿನಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಪ್ರಸಾದ್ ಅತ್ತ ಅವರವರಿಗೆ ನಳಿನ್ ಕುಮಾರ್ನ ಮೇಲೆ ಯಾಕೆ ಮೈಮನಸ್ಸು, ಯಾಕೆ ಕೋಪ? ಇಲ್ಲ, ನಳಿನ್ ಕುಮಾರ್ ಅವರ ಬಗ್ಗೆ ರಿಯಲಿ ಹೇಳಬೇಕಿದ್ರೆ ಈಗ ನಾವು ತುಂಬ ಫ್ರೆಂಡ್ಲಿ ಆಗಿದ್ದೀವಿ. ನಾನು ಹೇಳಬೇಕಿದ್ರೆ ರಾಜಿಯಾಗಿದ್ದೀರಿ? ಹೌದು, ಯಾಕಂತೇಳಿ ನನಗೆ ನಾನು MP ಆದಮೇಲೆ ಅಲ್ಲ ನಳಿನ್ ಕುಮಾರ್ ಮೊದಲು ಅವರು MP, ಯಾಕಂದರೆ ನಾನು ಅವರು ಒಟ್ಟಿಗೆ ಕೆಲಸ ಮಾಡಿದವರು ಬಜರಂಗದಳದಲ್ಲಿ, ಅವರು RSS ಅಲ್ಲಿ ಇದ್ದರು, ಅವರು ಪ್ರಚಾರಕರಾಗಿದ್ದರು, ಕೆಲಸ ಮಾಡಿದವರು. ನನ್ನ ಅಲ್ಲಿ ಏನು ವಿಚಾರ ನಿಡ್ಡೋಡಿಯ ಒಂದು ಆ ಪ್ರೊಜೆಕ್ಟ್ ಏನಿದೆ ಪವರ್ ಪ್ಲ್ಯಾಂಟ್ ಅದು ಬರಬಾರ್ದು ನಮ್ಮ ಮಂಗಳೂರಿಗೆ, ಅದು ಒಳ್ಳೆಯ ಪ್ರೊಜೆಕ್ಟ್ ಅಲ್ಲ ಹೇಳುವಂಥ ಉದ್ದೇಶ ಇತ್ತು. ಮತ್ತು ಆ ಮಾಹಿತಿ ನನಗೆ ಬಂದಂಥದ್ದು, ತುಂಬ ಮಾಹಿತಿ ನಾವು ಸಂಗ್ರಹ ಮಾಡಿದ್ದೆವು, ಅದರಲ್ಲಿ ನಳಿನ್ ಕುಮಾರ್ ಅವರು ಭಾಗಿಯಾಗಿದ್ದಾರೆ ಹೇಳೋದು. ಮತ್ತು ಅದರ ಬಗ್ಗೆ ನಮಗೆ ಚರ್ಚೆ ಆಯಿತು, ನಾವು ಅವ್ರ ಎದುರುಗೊಂಡು ಕೂತ್ಕೊಂಡು ಅದರ ಬಗ್ಗೆ ನಾವು ಎಲ್ಲ ಪರಿಶೀಲನೆ ಮಾಡುವಾಗ ಅದರಲ್ಲಿ ಗೊತ್ತಾಯಿತು ನಮಗೆ ಇದು ರಾಜ್ಯ ಸರ್ಕಾರದಿಂದಲೇ ಇದು ಆಗ್ತಾಯಿದೆ ಅಂತ ಹೇಳುವಂಥದ್ದು. ಈಗ ಎಲ್ಲ ಸರಿಯಾಗಿದೆ? ಆಗಿದೆ. ಓಕೆ, ಅದೇ ನಿಟ್ಟಿನಲ್ಲಿ ಈ ಪ್ರಮೋದ್ ಮುತಾಲಿಕ್ ಅವರ ಬಗ್ಗೆ ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅವರ ಬಗ್ಗೆ, ಯಾಕೆಂದರೆ ಅವರು ನಿಮ್ಮ ಒಂದು ಒಂದೇ ಸಂಘಟನೆಯಲ್ಲಿ ನೀವು ಸಾಕಷ್ಟು ಕೆಲಸವನ್ನು ಮಾಡಿದ್ದೀರಿ. ಇಲ್ಲ, ಪ್ರಮೋದ್ ಈಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅದರಲ್ಲೂ ಕೂಡ ರೇಪ್ ಮಾಡುವವರನ್ನು ಕೈ ಕಡಿಯಿರಿ ಇಂಥ ಒಂದು ಹೇಳಿಕೆಯನ್ನು ನೀಡುವ ನಿಟ್ಟಿನಲ್ಲಿ ಅವರು ಹೇಗೆ, ಅವರ ಬಗ್ಗೆ ಯಾವ ರೀತಿಯ ಭಾವನೆ ನಿಮ್ಮಲ್ಲಿದೆ ಪ್ರಸ್ತುತ ಪರಿಸ್ಥಿತಿ? ನೋಡಿ, ನನ್ನ ಒಂದು ವಿಚಾರ ಏನು ಹೇಳ್ತೇನೆ ಅಂತೇಳಿದರೆ, ಪ್ರಮೋದ್ ಮುತಾಲಿಕ್ರು ಒಳ್ಳೆಯ ವ್ಯಕ್ತಿ, ಅವರಲ್ಲೂ ಒಂದು ನಾಯಕತ್ವ ಎಲ್ಲ ಇದೆ. ಆದರೆ ಅವರಿಗೆ ಒಂದು ಆ ಗುರಿ ಅಂತೆ ಇಲ್ಲ ಅವ್ರ ಹತ್ರ. ನಾನು ಏನು ಮಾಡಿದರೆ ಅಲ್ಲ, ಯಾವ ರೀತಿ ಮಾತಾಡಿದರೆ ಏನಾಗುತ್ತೆ ಹೇಳುವಂಥ ವಿಚಾರ ಅವ್ರ ಹತ್ರ ಅವರು ಯೋಚನೆ ಮಾಡ್ತಾ ಇಲ್ಲ. ಒಟ್ಟಾರೆ ಮಾತಾಡಿಕೊಂಡು ಹೋಗ್ತಾರೆ ಪಾಪ. ಅವರು ತಪ್ಪಲ್ಲ, ಯಾಕೆಂತೇಳಿದರೆ ಅವರಿಗೀಗ 62 ವರ್ಷನ ಏಜ್ ಅವ್ರದ್ದು. ಆಗಿರುವಾಗ ಅವರೀಗ ಗೊಂದಲಕ್ಕೆ ಬೀಳುವಂಥವ್ರು, ಯಾಕಂದರೆ RSS ಅಲ್ಲಿ 30-32 ವರ್ಷ ಕೆಲಸ ಮಾಡಿದ್ದಾರೆ, ಮತ್ತೆ ಇದರಲ್ಲಿ ಕೆಲಸ ಮಾಡಿದ್ದಾರೆ 14 ವರ್ಷ, ಅದು ಇದು ಅಂತ ಹೇಳಿಬಿಟ್ಟು ಕೊನೆಯ ಒಂದು ಕ್ಷಣ ಇನ್ನು ನಾನು ಏನು ಮಾಡಬೇಕು ಹೇಳುವಂಥ ವಿಷಯ ಎರಡು ಕಡೆಯಲ್ಲಿ ಇಲೆಕ್ಷನ್ ನಿಂತು. ಹೌದು, ಈ ರೀತಿಯ ನಿಟ್ಟಿನಲ್ಲಿ ಅವರು ಮತ್ತೆ ಆ ವ್ಯಕ್ತಿ ಪ್ರಮೋದ್ ಮುತಾಲಿಕ್ರು ಅವರು ನೇರವಾಗಿ ಮಾತಾಡುವ ವ್ಯಕ್ತಿ. ಅವ್ರ ಮನಸ್ಸು ಆ್ಯಕ್ಚುಲಿ ತುಂಬ ಒಳ್ಳೆಯವರು, ಮೃದು ವ್ಯಕ್ತಿತ್ವ ಎಲ್ಲ ಇದೆ. ಮತ್ತು ಒಂದು ಇದು ಮಾಡ್ತಾರೆ ಅವರು, ವಿಚಾರವನ್ನು ಒಂದು ಇದು ತುಲನೆ ಮಾಡುವಂಥ ವ್ಯಕ್ತಿ. ಆದರೆ ಅವರಲ್ಲಿ ಒಂದೇನಂತ ಹೇಳಿದ್ರೆ ನೇರವಾಗಿ ಮಾತಾಡೋದ್ರಿಂದ ಅದರಲ್ಲಿ ಅವರಿಗೆ ಮೈನಸ್ ಆಗ್ತದೋ ಇಲ್ವೋ ಹೇಳುವಂಥ ವಿಚಾರ ಇಲ್ಲ. ಯಾಕಂತೇಳಿದರೆ ನನ್ನೊಂದು ವಿಚಾರ ಏನಂತ ಹೇಳಿದರೆ, ನಾವು ಒಂದು ಯಾವುದೇ ಮಾಡಬೇಕು ಹೇಳಿಕೆ ಕೊಡಬೇಕಿದ್ರು ನನ್ನ ಹತ್ರ ಅದು ಮಾಡುವಂಥ ಇದು ಬೇಕು, ಕೆಪಾಸಿಟಿ ಬೇಕು. ನಾನು ಜೈಲಲ್ಲಿ ಕೂತ್ಕೊಂಡ್ರು ಸರಿ, ನಾನು ಮಾಡ್ತೇನೆ ಅಂತೇಳಿದರೆ ನಾನು ಮಾಡಿಯೇ ಮಾಡ್ತೇನೆ. ಇಲ್ಲ ಅಂದರೆ ನಾನು ಅದಕ್ಕೆ ಹೇಳಿಕೆ ಕೊಡಲಿಕ್ಕೆ ಹೋಗಲ್ಲ, ನಾನು ಮಾಧ್ಯಮದ ಮುಂದೇನೂ ಬರೋದಿಲ್ಲ. ನಾನು ಮಾಧ್ಯಮದ ಮುಂದೆ ಬರುವಂದು ತುಂಬ ಕಡಿಮೆ, ನಾನು ಬರೋದಿಲ್ಲ. ಆದರೂ ಆ ಹೇಳಿಕೆ ಕೊಡಬೇಕಿದ್ರೆ ನನ್ನ ಹತ್ರ ಮಾಡುವಂಥ ಆ ಕೆಪಾಸಿಟಿ, ಆ ಧೈರ್ಯ, ಮತ್ತು ನಾನು ಮಾಡಿಸ್ತೇನೆ, ನನ್ನ ಹುಡುಗರು ಮಾಡ್ತಾರೆ, ನಾನಲ್ಲ ನನ್ನ ಹುಡುಗರು ಮಾಡ್ತಾರೆ, ಮಾಡಿದ ಮೇಲೆ ಹೇಳಬೇಕು ನಾನು ನನ್ನ ಹುಡುಗರು ಮಾಡಿದ್ದಾರೆ ಅಂತ. ಯಾಕಂದರೆ ರೇಪ್ ಮಾಡೋದು ದೊಡ್ಡ ತಪ್ಪೇ, ಅವರ ಕೈ ಕಡುವುದಲ್ಲ, ಅವರನ್ನು ಕೊಂದ್ರೂ ಪಾಪ ಬರಲ್ಲ, ಯಾಕೆಂತೇಳಿದರೆ ಕಾನೂನು ಅವರಿಗೆ ಯಾವ ಶಿಕ್ಷೆ ಕೊಡೋದಿಲ್ಲ. ಹಾಗಿರುವಾಗ ಆ ಹೆಣ್ಣು ಮಕ್ಕಳಿಗೆ ಈಗ ನಾಳೆ ನಾನು ಇದು ಈಗ ಮುಸ್ಲಿಮರ ಬಗ್ಗೆ ಅಲ್ಲ, ಕ್ರಿಶ್ಚಿಯನ್ಸ್ ಬಗ್ಗೆ, ಹಿಂದೂಗಳ ಪರವಾಗಿ ಅಲ್ಲ, ಇದರಲ್ಲಿ ಏನಾಗ್ತಾಯಿದೆ ಅಂತೇಳಿದರೆ ರೇಪ್ ಮಾಡಿ ಮರ್ಡರ್ ಮಾಡುವಂಥದ್ದು ಅದರಷ್ಟು ಒಂದು ಈ ಕೆಲಸ ಇದೆ, ಹೀನಾಯ ಕೆಲಸ ಅದು. ನಮ್ಮಿಂದ ಎಷ್ಟು ದಿವಸ ನೋಡ್ಬೋದು,
ಇನ್ನು ಮುಂದಕ್ಕೆ ನಾವು ಎಷ್ಟು ದಿವಸ ನೋಡಬಹುದು. ಸಜ್ಜನರು ಅದನ್ನ ನೋಡಲಿಕ್ಕೆ ಮಾಡಲ್ಲ, ಯಾವ ಪಕ್ಷ ಜಾತಿ ಮತ ಭೇದವಿಲ್ಲದೆ ಅದರನ್ನು ಯಾರನ್ನೂ ಯಾರು ಕೂಡ ಅದು ಎಕ್ಸೆಪ್ಟ್ ಮಾಡಲ್ಲ. ಕರೆಕ್ಟ್. ಆಗಿರುವಾಗ ಅದನ್ನು ನಾವು ಮಾಡಿ ತೋರಿಸಿ ನಾವು ಹೇಳಿಕೆ ಕೊಡಬೇಕು. ಯಾವುದೇ ರೀತಿಯಲ್ಲಿ ಹೇಳಿಕೆ ಕೊಟ್ಟು ಮಾಡದಿದ್ರೆ ಅದು ತುಂಬಾ ಮೊದಲು ಕೈ ಕಡಿಯುವುದು. ಖಂಡಿತ. ನಮ್ಮ ಹುಡುಗರು ಮಾಡಿದ್ದಾರೆ. ಈಗ ಬಾಲ್ ಠಾಕ್ರೆ ಅವರು ಏನು ನಮ್ಮ ಹುಡುಗರು ಮಾಡಿದ್ದಾರೆ. ಅವರೊಂದು ನೇರವಾಗಿ ಅಂದರೆ ಸ್ಟೇಟ್ಮೆಂಟ್ ಕೊಡಲ್ಲ. ಸ್ಟೇಟ್ಮೆಂಟ್ ಕೊಟ್ಟರೆ ಅದು ಕೆಲಸ ಆಗಿಯೇ ಆಗ್ತದೆ. ಆ ರೀತಿಯ ಸ್ಟೇಟ್ಮೆಂಟಿಗೆ ನನ್ನ ಹತ್ರ ಅದು ಮಾಡುವಂಥ ಇದು ಕೂಡ ಇರಬೇಕು. ಅದಕ್ಕೆ ತಯಾರಾಗಿದ್ದರೆ ಮಾತ್ರ ನಾವು ಮಾಡಬೇಕೆ ಹೊರತು ಇಲ್ಲಾಂದರೆ ಹೇಳಿಕೆ ಕೊಡಬಾರದಂತ ನನ್ನ ಒಂದು ಅನಿಸಿಕೆ ಅವ್ರ ಬಗ್ಗೆ. ಮತ್ತು ಅವರು ವೈಯಕ್ತಿಕವಾಗಿ ಅವರ ವ್ಯಕ್ತಿತ್ವ ಏನೋ ಹಾಳಲ್ಲ. ಮತ್ತು ಅವರ ಮೊದಲಿನಿಂದಲೂ ನೀವು ನೋಡಿ ಅವರು ಯಾವತ್ತೂ ಅಂಥ ನೇರ ಮಾತನ್ನೇ ಹೇಳುವಂಥವ್ರು. ನಿಮಗೆ ಮುತಾಲಿಕೆ ಬಗ್ಗೆ ಬಹಳಷ್ಟು ಗೌರವಿದೆ, ಅಭಿಮಾನವಿದೆ, ಆದರೂ ಕೂಡ ಅವರಿಂದ ನೀವು ಸೆಪ್ರೇಟ್ ಆಗಿದ್ದೀರಲ್ಲ ಸರ್. ಅಲ್ಲ, ಅದು ನೋಡಿ ನನ್ನ ವಿಚಾರಕ್ಕೆ ಅದು ಅವ್ರದ್ದು ಇದು ಅದೇ ಒಂದು ವಿಚಾರಕ್ಕೋಸ್ಕರ ನಾನು ಅವರಿಂದ ದೂರ ಆಗಿದ್ದೇನೆ. ಯಾಕಂತೇಳಿದರೆ ಅವರು ಹೇಳಿಕೆಗಳನ್ನು ಕೊಡೋದು ಮಾಡದೇ ಇರೋದು ಅದು ನನಗೆ ಆಗುವುದಿಲ್ಲ. ಈಗ ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ಆಗುವಾಗ ನನ್ನ ಇಂಟೆನ್ಷನೇ ಬೇರೆ ಇತ್ತು. ಅದು ಅವರು ಮಾಧ್ಯಮದಲ್ಲಿ ಅವರು ನೇರವಾಗಿ ಮಾತಾಡಿಬಿಟ್ರು. ಅದು ಮಾಡುವಂಥ ಕೆಲಸ ನಮ್ಮಿಂದ ದೂರ ಆಯಿತು. ನಾವು ಆ್ಯಕ್ಚುಲಿ ನಾವು ಮಾಡಲಿಕ್ಕೆ ನಾನು ಖಂಡಿತ ಬಿಡ್ತಿರಲಿಲ್ಲ. ಯಾಕಂತೇಳಿ ನಾವು ಈಗ ಒಂದು ಪಿಚ್ ಮಾಡಬೇಕಿದ್ರೆ 3 ತಿಂಗಳು ಬೇಕು ನನಗೆ. ನಾನೇನಂತೇಳಿದ್ರೆ ಎಲ್ಲ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಯಾವ ರೀತಿಯಲ್ಲಿ ಯಾವ ಸಂದರ್ಭದಲ್ಲಿ ಅದು ಮಾಡಬೇಕು ಆ ರೀತಿ ಆ ಸಂದರ್ಭದಲ್ಲೇ ಮಾಡೋದು. ಹಾಗಿರುವಾಗ ಆ ಒಂದು ಇನ್ಸಿಡೆಂಟ್ ಏನಿದೆ ಅದರಿಂದ ತುಂಬ ನೋವಾಯಿತು ನನಗೆ. ಆ ಒಂದು ಬಹುಶಃ ನಮ್ಮ ವೀಕ್ಷಕರಿಗೆ ಆ ಇನ್ಸಿಡೆಂಟ್ ಬಗ್ಗೆ ಜಾಸ್ತಿ ಏನಾದರೂ ಹೇಳ್ಬೋದಾ? ಆ್ಯಕ್ಚುಲಿ ಆದದ್ದು ಯಾಕೆ, ನೀವು ಅವರಿಂದ ಹೊರಗೆ ಬಂದದ್ದು ಯಾಕೆ, ಎಲ್ಲಿ ಶುರುವಾಯ್ತು ಅದು? ಇಲ್ಲ ಇಲ್ಲ, ಅದೇ ಯಾಕಂತೇಳಿದ್ರೆ ಆ ಹೇಳಿಕೆಗಳನ್ನು ಕೊಡುವಂಥದ್ದಿದೆಯಲ್ಲ ಅದು ನನಗೆ ಇಷ್ಟ ಇಲ್ಲ. ನಾವು ಏನಿದ್ರೂ ನಾವು ಮಾಡಿ ತೋರಿಸಿ ಹೇಳಿಕೆ ಕೊಡಬೇಕು, ಇಲ್ಲ ನಾವು ನೆಕ್ಸ್ಟ್ ಮಾಡಬೇಕು, ಹೇಳಿಕೆ ಕೊಟ್ಟಾದ ಮೇಲೆ ನಾವು ಮಾಡಬೇಕು ಅಂತ ಇದು ಇದ್ದರೆ ನಾವು ಮತ್ತೆ ನಾವು ಕೇವಲ ಮೀಡಿಯಾಕ್ಕೋಸ್ಕರ ನಾವು ಸೀಮಿತ ಆಗಿರಬಾರ್ದು. ಪ್ರಸಾದ್ ಅತ್ತ ಅವರವರದ್ದು ರಾಜಕೀಯದಲ್ಲಿ ರಾಜಕೀಯ ಪಕ್ಷಗಳ ಜೊತೆಗೆ ಹೇಗೆ ಹೊಂದಾಣಿಕೆ? ನೀವು ಈಗ ಯಾವ ಪಕ್ಷದಲ್ಲಿದ್ದೀರಿ ಅಥವಾ ಯಾವ ಪಕ್ಷಕ್ಕೆ ಬೆಂಬಲವನ್ನು ನೀವು ನೀಡ್ತಾ ಇದ್ದೀರಾ? ನಾವು ನೋಡಿ ಪಕ್ಷ ಅಂತೇಳಿದರೆ ಈ ಸಲ ಮೋದಿಯವರ ಇಷ್ಟರವರೆಗೆ ನಾವು ಯಾವ ಪಕ್ಷಕ್ಕೆ ನಾವು ಬೆಂಬಲ ಕೊಟ್ಟಿಲ್ಲ. ಅಂತೂ ನಮ್ಮನ್ನು ಯಾರು ಎಕ್ಸೆಪ್ಟ್ ಮಾಡೋದಿಲ್ಲ. ಈಗ ಕಾಂಗ್ರೆಸ್ಸಿಗೆ ನಾವು ಇಲ್ಲ ನಾವು ನಿಮ್ಮ ಜೊತೆ ಇದ್ದೇವೆ ಅಂತೇಳಿ ಎಕ್ಸೆಪ್ಟ್ ಮಾಡೋದಿಲ್ಲ, ಅವರಿಗೆ ಹೆದರಿಕೆ ಆಗುತ್ತೆ. ಹಾಗಿರುವಾಗ ನಾವು ಬಿ ಜೆ ಪಿಯಲ್ಲೇ ನಮ್ಮನ್ನು ಗುರುತಿಸುವುದು ಬಿ ಜೆ ಪಿ ಅಂತಲೇ ಎಲ್ಲರೂ, ಸಮಾಜ ಇರ್ಬೋದು, ಪಬ್ಲಿಕ್ ಇರ್ಬೋದು, ಇಲ್ಲ ಯಾರು ಕೇಳಿದ್ರು ರಾಮಸೇನೆ ಅಂತ ಹೇಳಿದರೆ ಅದು, ಇಲ್ಲ ಪ್ರಸಾದ್ ಅವ್ರು ಹೇಳಿದರೆ ಅದು ಬಿ ಜೆ ಪಿ ಅವರು, ಈ ರೀತಿ ಆಗಿರುವಾಗ ಅದರಲ್ಲಿ ಎರಡು ಮಾತಿಲ್ಲ. ನಾನು ಅದರಲ್ಲಿ ಹೇಳಿಕೆ ಕೊಡಲಿಕ್ಕೇನಿಲ್ಲ. ಮೊದಲಿಂದ ಬಿ ಜೆ ಪಿ ಬೆಂಬಲ ಕೊಟ್ಟಿದ್ದೇನೆ. ಇತ್ತೀಚೆಗೆ ನಾನು ಮೊನ್ನೆಯ ಇದರಲ್ಲೂ ಕೂಡ ನಾನು ಅವರಿಗೆ ನನ್ನಿಂದ ನೋಡಿ ಒಬ್ಬ ವ್ಯಕ್ತಿಗೆ ಅಲ್ಲ ನನ್ನ ಕಾರ್ಯಕರ್ತನೇ ನೀನು ಅದಕ್ಕೆ ಊಟ ಹಾಕು ಇದಕ್ಕೆ ಊಟ ಹಾಕಿ ಹೇಳುವಂಥ ರೈಟ್ಸ್ ನನ್ನ ಹತ್ರ ಇಲ್ಲ. ಅದು ಅವರವರಿಗೆ ಬಿಟ್ಟಂಥದ್ದು. ಯಾಕಂತೇಳಿ ನಾಯಕತ್ವವನ್ನು ನೋಡಿ ಈ ಸಲದ ನಾಯಕತ್ವ, ಯಾಕಂತೇಳಿದ್ರೆ ಈ ಸಲ ನೋಡಿ ನಳಿನ್ ಕುಮಾರ್ ಅವರು ಹೇಳಿಕೆ ನಾನು ಕೂಡ ಕೊಟ್ಟಿದ್ದೇನೆ, ಇದೇ ಇದರಲ್ಲಿ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿದ್ದೇನೆ. ಬಟ್ ಮತ್ತೆ ಅದರ ಬಗ್ಗೆ ಮಾತುಕತೆ ಆಯಿತು. ಆಮೇಲೆ ಈ ಸಲ ಅವರು 140,000 ಅವರು ಇದು ವಿನ್ ಆಗಿದ್ದಾರೆ. ಹಾಗಿರುವಾಗ ಸಾಧಾರಣ ಎಲ್ಲರೂ ಎಲ್ಲ ಸಮಾಜದವರು ಎಲ್ಲರೂ ಅವರಿಗೆ ಓಟ್ ಹಾಕಿದ್ದಾರೆ ನಳಿನ್ ಕುಮಾರ್ ಅವರನ್ನು ನೋಡಿ ಅಂತ. ಬಿ ಜೆ ಪಿ ಮೋದಿ ಅವರಿಗೆ ಅದು ಆ ಒಂದು ಇದು. ಮತ್ತು ನಳಿನ್ ಕುಮಾರ್ ಅವರು ನೋಡಿ ನಾನು ಅವರ ವೈಯಕ್ತಿಕ ವಿಚಾರನ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂತೇಳಿದರೆ ಅವರು ಪಾಪ ಒಬ್ಬ ಎಮ್ ಪಿ ಅಂತೇಳಿದರೆ ಯಾ ಕಷ್ಟ ಎಷ್ಟಿದೆ ಅದು ಏನು ಅದೇ ಅದು ನಮಗೆ ಗೊತ್ತಾಗಲ್ಲ. ಸರಿ, ಒಬ್ಬ ಆ ವ್ಯಕ್ತಿಗೆ ಮಾತ್ರ ಗೊತ್ತಾಗುತ್ತೆ. ಯಾಕಂತೇಳಿದರೆ ಅವರನ್ನು ನಾನು ಒಂದು 7-8 ದಿವಸ ಹೀಗೆ ಒಬ್ಸರ್ವ್ ಮಾಡ್ತಾ ಇದ್ದೆ. ಅವರು ಬೆಳಿಗ್ಗೆ 6 ಗಂಟೆ ಎತ್ಕೊಂಡು ಸರ್ಕ್ಯೂಟ್ ಹೌಸಲ್ಲಿ ಇರುವಂಥದ್ದು, ಅಲ್ಲಿ ಒಂದು 100 ಜನ ಕಾಯುವಂಥದ್ದು, ಡಿ ಸಿ ಆಫೀಸಲ್ಲಿ ಒಂದು ದಿವಸ ನಾನು ಹೋಗಿದ್ದೆ, ಆ ಸಂದರ್ಭದಲ್ಲಿ ಒಂದು 500-600 ಜನ ಅವರನ್ನು ಅಟೆಂಡ್ ಮಾಡೋದು ಅದು ಸಣ್ಣ ಕೆಲಸ ಅಲ್ಲ. ಪುನಃ ಕಾರ್ಯಕರ್ತರ ಪಕ್ಷದ್ದು ಕಾರ್ಯಕರ್ತರದ್ದು ಇದು ಏನು ಅಲ್ಲಿ ಕೇಸ್ ಆಗಿದೆ ಇಲ್ಲ ಇನ್ನೊಂದು ವಿಚಾರ ಅದನ್ನು ಹೇಳುವಂಥದ್ದು. ಆಗಿರುವಾಗ ನಳಿನ್ ಕುಮಾರ್ ಅವರು ಅಂತಲ್ಲ, ಯಾವುದೇ ಎಮ್ ಪಿಗಳಾಗಲಿ ಎಮ್ ಎಲ್ ಎಆಗಲಿ ಎಲ್ಲ ಕೆಲಸವನ್ನು ಅವರಿಗೆ ಮಾಡಲಿಕ್ಕೆ ಆಗುವುದಿಲ್ಲ. ಮತ್ತೇನಂತ ಹೇಳಿದರೆ ಒಂದು ದಿವಸಕ್ಕೆ ಒಂದು 10-15 ಕಾರ್ಯಕ್ರಮ ಇಲ್ಲಿಂದ ಬಂಟ್ವಾಳದಿಂದ ಪುತ್ತೂರು ಈ ರೀತಿ ನಿಟ್ಟಿನಲ್ಲಿ ಸಮಾಜದ ಕೆಲಸ ಮಾಡೋದಾ ಕಾರ್ಯಕ್ರಮಕ್ಕೆ ಹೋಗುದಾ ನನ್ನ ಒಂದು ಈ ರಾಜಕೀಯ ಒಂದು ಇದರಲ್ಲಿ ನಾನೇನಂತ ಹೇಳಿದ್ರೆ ಈ
ಎಂ ಪಿ ಎಮ್ ಎಲ್ ಎಗಳು ಏನಿದ್ದಾರೆ ಅವರಿಗೆ ಜನರ ಸೇವೆ ಮಾಡಲಿಕ್ಕೆ ಕೊಟ್ಟಿದ್ದು, ಅವರಿಗೆ ಕಾರ್ಯಕ್ರಮದಲ್ಲಿ ಗೆಸ್ಟ್ ಕರೆಯುವಂಥದ್ದು ಬೇಡ ಹೇಳುವಂಥ ಒಂದು ಈ ಒಂದು ಇದರಲ್ಲಿ ನಡೀತಾ ಇದೆ ಎಂ ಪಿ ಎಮ್ ಎಲ್ ಎ. ಇದನ್ನು ಒಂದು ನಿಲ್ಲಿಸಬೇಕು, ಕಾರ್ಯಕರ್ತರು ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕು ಅಂತ ನನ್ನ ಒಂದು ವೈಯಕ್ತಿಕ ಒಂದು ಅಭಿಪ್ರಾಯ. ಇತ್ತೀಚಿನ ದಿನಗಳಲ್ಲಿ ಪ್ರಸಾದ್ ಅತ್ತವರವರು ತುಂಬ ಲೋ ಪ್ರೊಫೈಲ್ ಇಟ್ಕೊಂಡಿದ್ದಾರೆ, ಮೌನಕ್ಕೆ ಶರಣಾಗಿದ್ದಾರೆ, ಯಾಕೆ ಅತ್ತವರರಿದು? ನೋಡಿ, ನನ್ನ ಲೋ ಪ್ರೊಫೈಲ್ ಅಂತ ಹೇಳಿದರೆ ಒಂದು ನಿಟ್ಟಿನಲ್ಲಿ ಏನಂತ ಹೇಳಿದರೆ, ನನಗೆ ಆರ್ ಎಸ್ ಎಸ್ ಮತ್ತು ಸಂಘ ಬಿ ಜೆ ಪಿ ಅವರಲ್ಲಿ ಒಂದು ಮಾತುಕತೆ ಆಗಿದೆ, ಅದರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಆದರೂ ಈ ಇವತ್ತಿನ ನಿಟ್ಟಿನಲ್ಲಿ ಮಂಗಳೂರಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಎಲ್ಲ ಕಾರ್ಯಕರ್ತರಿಗೆ ಗುಂಡೆ ಆ್ಯಕ್ಟ್ ಹಾಕುವಂಥದ್ದು ಇದೆಲ್ಲ ಮಾಡ್ತಾ ಇದೆ. ನೋಡಿ, ನಾನೇನು ಹೇಳೋದು, ಈಗ ತಪ್ಪಾದರೆ ಅದು ತಪ್ಪೇ, ಇಲ್ಲ ಅಂತಲ್ಲ. ಹಾಗಂತೇಳಿ ಸಂಘಟನೆಯ ಕಾರ್ಯಕರ್ತರು ಮಾಡಿದರೆ ಅವ್ರಿಗೆ ಕೇಸ್ ಆಗುತ್ತೆ, ಎಲ್ಲ ಆಗುವಂಥದ್ದು ಸಹಜವಾಗಿ ಆಗಿಯೇ ಆಗ್ತದೆ. ಆದರೆ ಕಮ್ಯುನಲ್ ಮತ್ತು ಮಂಗಳೂರಲ್ಲಿ ನಡೆಯುವಂಥ ಕೆಲವೊಂದು ತುಂಬ ಇನ್ಸಿಡೆಂಟ್ ಇದೆ, ಅದು ನಾನು ಹೇಳಲಿಕ್ಕೆ ಹೋದರೆ ಇನ್ನೊಂದು ಎರಡು ತಾಸು ಬೇಕಾಗ್ಬೋದು. ಆಗಿರುವಾಗ ಇದನ್ನು ಸರ್ಕಾರ ಸರಿ ಮಾಡಬೇಕೇ ಹೊರತು, ಇವತ್ತಿನ ದಿವಸದಲ್ಲಿ ರಾಜ್ಯ ಸರ್ಕಾರ ಅದು ವಿಫಲ ಆಗ್ತಾ ಇದೆ. ಎಲ್ಲ ವಿಚಾರದಲ್ಲೂ ಅವರ ತಪ್ಪನ್ನು ಅವರು, ನಾನು ನನ್ನಿಂದ ತಪ್ಪಾಗಿದೆ ಹೇಳುವಂಥದ್ದು ಅವರು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಯಾರು ಇಲ್ಲಿಯ ಮಿನಿಸ್ಟ್ರಿ ಇರ್ಬೋದು, ಅಲ್ಲ ರಾಜ್ಯ ಸಿ ಎಮ್ ಇರ್ಬೋದು, ನಾಯಕರು ಇರ್ಬೋದು, ಯಾರೇ ಇರ್ಬೋದು, ಅವರು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ನಮ್ಮಿಂದ ತಪ್ಪಾಗಿದೆ ಹೇಳುವಂಥದ್ದು ಅವ್ರ ಹತ್ರ ಇಲ್ಲ. ಈಗ ತೀರ್ಥಹಳ್ಳಿದ್ದು ಎಕ್ಸಾಂಪಲ್, ತೀರ್ಥಹಳ್ಳಿ ಒಂದು ಇನ್ಸಿಡೆಂಟ್, ರೇಪ್ ಪ್ರಕರಣ, ಅದ್ರ ಬಗ್ಗೆ ಏನು ಸರ್ಕಾರ ಇದು ಮಾಡ್ತಾ ಇಲ್ಲ. ಮತ್ತೆ ನೋಡಿ, ರಿಪೋರ್ಟು ತುಂಬ ಕೊಡ್ಬೋದು, ಯಾಕಂತೇಳಿದ್ರೆ ಒಬ್ಬ ವ್ಯಕ್ತಿಯ ಹಿಂದೆ ಸರ್ಕಾರ ಅಲ್ಲ ಎಮ್ ಎಲ್ ಎ ಎಂ ಪಿ ಸಿದ್ದಾರೆ ಅಂತ ಹೇಳಿದರೆ ಯಾವ ಫೈಲನ್ನು, ಯಾಕಂತೇಳಿದ್ರೆ ಬರೆಯುವಂಥದ್ದು ಕೈ, ಯಾರು ಪೊಲೀಸ್ನ ಅಧಿಕಾರಿಗಳು ಏನು ಬರೀತಾರೆ ಅದೇ ಸತ್ಯ ಆಗಿರುವಂಥದ್ದು. ಯಾವುದೇ ಇದು ಅದು ಒಂದಂತಲ್ಲ, ಪೊಲೀಸ್ ಅಧಿಕಾರಿಗಳಲ್ಲ, ಯಾವುದೇ ಒಂದು ಆಫೀಸರ್ಸ್ ಅವರು ಬರೆದಿದ್ದು ಅವರಿಗೆ ಸರಿ ಹೊರತು ಯಾವುದನ್ನು ಪರಿಶೀಲನೆ, ಒಂದು ನಿಜವಾದ ಪರಿಶೀಲನೆ ಇಲ್ಲಿ ನಡೀತಾ ಇಲ್ಲ. ಅದಕ್ಕೇನು ಪರಿಹಾರ ಏನು ಅಂಥ ಸಂದರ್ಭದಲ್ಲಿ? ಇಲ್ಲ, ಅದಕ್ಕೆ ಪರಿಹಾರ ನಾನು ನನ್ನ ಇದೇನಂತ ಹೇಳಿದರೆ, ಪರಿಹಾರ ನನಗೆ ಕಾಣುತ್ತೆ ಇದು ಈ ರೀತಿಯಲ್ಲಿ ಸರಿಯಾಗಿ ಆಗುವಂಥದ್ದು ಅಲ್ವಾ ಅಂತ. ಇನ್ನು ಮುಂದಕ್ಕೆ ಈಗ ನೀವು ಹೇಳಿದ್ರಿ ಪ್ರಮೋದ್ ಮುತಾಲಿಕ್ ಹೇಳಿದ್ದು ಅದು ಸರಿ ಅಂತ ನನಗೆ ಅನಿಸ್ತಾ ಇದೆ. ಒಂದು ನಿಟ್ಟಿನಲ್ಲಿ ಒಂದು ಮನಸ್ಸು ನನಗೆ ಆ ರೀತಿಯಲ್ಲಿ ಅದು ಸರಿ ಅಂತ ಕಾಣ್ತಾ ಇದೆ. ಇವತ್ತು ಹಿಂದೂ ಹೆಣ್ಣುಮಗಳು ಡೆತ್ ಆಯಿತು, ನಾಳೆ ಕ್ರಿಶ್ಚಿಯನ್ಸ್ ಆಗುತ್ತೆ, ಮುಸ್ಲಿಮ್ಸ್ ಆಗುತ್ತೆ, ಕೇಳೋರಿಲ್ಲ. ಹಾಗೆ ಏನು ಮಾಡ್ಬೋದು ನಾವು? ಅಟ್ಯಾಕ್ ಕಲ್ಚರ್ ಅದೇ ಮಾಡಬೇಕು. ಇಲ್ಲ ಅಂದರೆ ಇವತ್ತು ನೋಡಿ, ನಾನು ಹೇಳೋದು ಇನ್ನೊಂದು ವಿಚಾರ ಇದೆ. ಈಗ ನಕ್ಸಲೈಟ್ ಇದೆಲ್ಲ ಆಗಲಿಕ್ಕೆ ಕಾರಣ ನಮ್ಮ ಸರ್ಕಾರವೇ ಅಂತ ಕಾಣೋದಿಲ್ವ ನಿಮಗೆ? ಸರ್ಕಾರ ಪ್ರತಿಯೊಬ್ಬರಿಗೂ ಈ ದೇಶದ ಸಂವಿಧಾನದ ಮೇಲೆ ಭರವಸೆ ಇರುವಂಥದ್ದು ಬಹಳ ಮುಖ್ಯವಾದ. ಹೌದು, ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಇವರೇ ಸಂವಿಧಾನ ಕಾನೂನು ಇವರದೇ ಇದು ಮಾಡಿದರೆ, ದೇಶವನ್ನು ಆಳುವವರೇ ಈ ರೀತಿ ಮಾಡಿದರೆ ರಾಜ್ಯವನ್ನು, ಈ ಬಗ್ಗೆ ನಮಗೆ ಬಹಳಷ್ಟು ಸಮಯ ಬೇಕಾದಿತ್ತು. ಖಂಡಿತ. ಪ್ರಸಾದ್ ಅವರ ಇದು ಒಂದು ಬಹುಶಃ ವೈಯಕ್ತಿಕವಾದಂತಹ ಪ್ರಶ್ನೆ. ಭೂಗತ ಲೋಕದ ಪ್ರಕರಣದಲ್ಲಿ ನೀವು ಒಮ್ಮೆ ಅರೆಸ್ಟ್ ಆಗಿದ್ರಿ, ಆ ಪ್ರಕರಣ ಈಗ ಏನಾಯಿತು? ನೋಡಿ, ಆ ಪ್ರಕರಣ ನಾನು ಇದರ ಬಗ್ಗೆ ಮುಂಚೆನೂ ನಾನು ಇದು ಕೊಟ್ಟಿದ್ದೇನೆ. ಯಾಕಂತೇಳಿದರೆ ಒಬ್ಬ ನಾಯಕ ಅಂದಮೇಲೆ ಎಲ್ಲರೂ ಫೋನ್ ಮಾಡೋರೇ ಇಲ್ಲ ಅಂತ ನಾನು ಖಂಡಿತವಾಗಿ ಎಲ್ಲರೂ ನನಗೆ ಫೋನ್ ಮಾಡಿದ್ದಾರೆ. ಅವರ ಹತ್ರ ವೈಯಕ್ತಿಕ ಸಂಬಂಧ ಇಲ್ಲ. ಏನಂತ ಹೇಳ್ತಾರೆ, ಅವರ ಲೇನದೇನ ಅವ್ರದ್ದು ಅದು ಇದು ನನ್ನ ಹತ್ರ ಇಲ್ಲ. ಯಾಕೆಂತ ಹೇಳಿದರೆ ನಿಮಗೆ ಎಕ್ಸಾಂಪಲ್ ನಾನು ಕೊಡ್ತೇನೆ. ನನ್ನ ಸಂಘಟನೆಯ ಕಾರ್ಯಕರ್ತರು ಯಾವುದೇ, ನಾನು ಬಿಟ್ಟರೆ ನನ್ನ ಸಂಘಟನೆಯ ಕಾರ್ಯಕರ್ತರು ಯಾವುದೇ ಒಂದು ಭೂಗತ ಲೋಕದ ಸಂಪರ್ಕದಲ್ಲಿ ಯಾರೂ ಅರೆಸ್ಟ್ ಆಗಿಲ್ಲ, ಅವ್ರ ಮೇಲೆ ಕೇಸ್ ಆಗಿಲ್ಲ. ನೀವು ಅದರ ಬಗ್ಗೆ ತನಿಖೆ ಮಾಡ್ಬೋದು. ಇದು ಆ ಸಂದರ್ಭದಲ್ಲಿ ಒಂದು ವಿಂಗ್ ಅಂದರೆ ನನ್ನ ವಿರೋಧ ಇದರಿಂದ ಅದು ನನ್ನನ್ನು, ನಿಮ್ಮ ಸಂಘಟನೆ ಒಳಗಡೆನಾ ಹೊರಗಡೆ? ಹೊರಗಡೆ ಅಲ್ಲ, ರಾಜಕೀಯ ಪ್ರೇರಿತದ ಒತ್ತಡದಿಂದ ಮಾಡಿದ್ದಾರೆ. ನೋಡಿ, ನಾನು ಅದನ್ನು ಇದು ಮಾಡೋದಿಲ್ಲ. ಯಾಕಂತೇಳಿದರೆ ಅದನ್ನು ನಾನು ಯಾವುದ್ಯಾವುದು ಆಗಬೇಕು ಆಯಾಯ ಸಂದರ್ಭದಲ್ಲಿ ಅದು ಆಗಲೇಬೇಕು. ಹಾಗಿರುವಾಗ ನಾಯಕ ಅಂದಮೇಲೆ ಎಲ್ಲವನ್ನು ಸ್ವೀಕಾರ ಮಾಡುವಂತಾಗಿರಬೇಕು.
ಹಾಗಿರುವಾಗ ಅದರಲ್ಲಿ ಹೆದರಿ ಕೂತ್ಕೊಳ್ಳುವಂಥ ವಿಷಯ. ಆ ಸಂದರ್ಭದಲ್ಲಿ ನೀವು ಬಿ ಜೆ ಪಿಗೆ ತುಂಬ ಸಪೋರ್ಟ್ ಮಾಡಿದವರು, ನಿಮ್ಮ ಸಂಘಟನೆಯ ಮುಖಾಂತರ ಬಿ ಜೆ ಪಿಯೇ ಸರ್ಕಾರವೇ ಇತ್ತು, ನಿಮ್ಮನ್ನು ರಕ್ಷಿಸುವ ಪ್ರಯತ್ನ ನೀನು ಮಾಡಲಿಲ್ವ? ಯಾಕಂದ್ರೆ ತಪ್ಪು ಮಾಡಲಿಲ್ಲ ಅಂತ ಹೇಳಿ. ಅಲ್ಲ, ನಾನು ಯಾರ ಹತ್ರನೂ ಹೋಗಿಲ್ಲ. ಯಾಕಂತೇಳಿದ್ರೆ ನಾನು ಬಿ ಜೆ ಪಿ ಅವ್ರ ಹತ್ರ ಹೋಗಲಿಲ್ಲ, ನಾನು ಯಾವ ಪರಿವಾರದ ಕಡೆಗೆ ಕೂಡ ನಾನು ಹೋಗಿಲ್ಲ. ಯಾಕಂತೇಳಿದರೆ ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿದ ಮೇಲೆ ಶಿಕ್ಷೆ ಆಗುತ್ತೆ ಅಂತ ಇದ್ದರೆ, ನಾನು ಹೇಳಿದಲ್ಲ, ಪೆನ್ನು ಮತ್ತು ಕಾಗದ ಬರೀತಾರೆ, ಬರೆದುಕೊಂಡು ಹೋಗ್ತಾರೆ. ನಿಜವಾದ ಆರೋಪಿಗಳನ್ನು ಇಡುವಂಥ ಅವರಿಂದ ಆಗ್ತಿರಲಿಲ್ಲ. ಅದಕ್ಕೂ ಯಾರೋ ಒಬ್ಬ ಸಿಕ್ಕಿದ ಆ ರೀತಿಯ ಒಂದು ಇದರಲ್ಲಿ. ಯಾಕಂದರೆ ನಮ್ಮದು ಚಾರ್ಜ್ ಶೀಟ್ ನೋಡಿದರೆ ನಿಮಗೆ ಗೊತ್ತಾಗ್ಬೋದು, ಅದೀಗ ನಡೀತಾ ಇದೆ ಕೇಸ್, ಇನ್ನೂ ಕೂಡ ಇನ್ನು ನಡೀತಾ ಇದೆ. ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಏನು ಕತೆ ಅಂತ. ಅದನ್ನು ನಾನು ಇನ್ನು ಮುಂದಿನ ದಿವಸದಲ್ಲಿ ಅದನ್ನು ನಿಮಗೆ ನಾನು ತೋರಿಸ್ತೇನೆ. ಕೋರ್ಟಲ್ಲಿ ಇದೆ ಕೇಸ್. ಹೌದು ಸರಿ. ಹಿಂದೂ ಸಂಘಟನೆಗಳಿಂದ ಪ್ರಸಾದ್ ಅತ್ತವರವನ್ನು ಇತ್ತೀಚೆಗೆ ಬಹಳ ಒಂದು ದೂರವಿಡುವಂತಹ ಒಂದು ಪ್ರಯತ್ನ ನಡೀತಾ ಇದೆ. ಇಲ್ಲ, ಅದು ತಪ್ಪು. ಯಾಕಂತ ಹೇಳಿದರೆ ಹಿಂದೂ ಸಂಘಟನೆಯಿಂದ ಪ್ರಸಾದ್ ಅತ್ತವರು ಯಾವತ್ತೂ ದೂರ ಮಾಡುವಂಥ ಪ್ರಯತ್ನ ಯಾರೂ ಮಾಡಿಲ್ಲ, ಮಾಡೋಕ್ಕೂ ಆಗೋದಿಲ್ಲ. ಯಾಕಂತ ಹೇಳಿದರೆ ನಾನು ಎಲ್ಲವನ್ನು ಇಟ್ಟುಕೊಂಡು ಎಲ್ಲ ಅಂದರೆ ಆ ಸಂದರ್ಭದಲ್ಲಿ ನನಗೆ ಎಲ್ಲವೂ ನಮ್ಮ ಶ್ರೀರಾಮ ಸೇನೆಗೆ ಒಂದು ವಿರೋಧ ಇದ್ದಿದ್ದರಿಂದ ಎಲ್ಲವನ್ನು ಮೆಟ್ಟಿ ನಿಂತು ನಾನು ಮಾಡಿದಂಥವ ಸಂಘಟನೆ ಬ್ಯಾಟ್ ಹಾಕಿರ್ಬೋದು ಎಲ್ಲವನ್ನು, ಹೆಸರು ಹೇಳೋದಿಲ್ಲ, ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಎಲ್ಲವನ್ನು ಮೆಟ್ಟಿ ನಿಂತು ನಾನು ಮಾಡಿದಂಥವ. ಹಾಗಿರುವಾಗ ನನ್ನನ್ನು ತುಳಿಯುವಂಥ ಪ್ರಯತ್ನ ಯಾರಿಗೂ ಮಾಡಲಿಕ್ಕೆ ಆಗಿಲ್ಲ, ಇನ್ನೂ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಾನಾಗೀಗ ಸ್ವಲ್ಪ ಸೈಲೆಂಟಾಗಿ ಕೂತ್ಕೊಂಡಿದ್ದೇನೆ, ನನ್ನ ಕಾರ್ಯಕರ್ತರಲ್ಲಿ ಅಲ್ಲಿ ಕಾರ್ಯಕ್ರಮ ಆಗ್ತಾಯಿದೆ ಹೊರತು ನಾನು ಯಾವುದೇ ಅಂದರೆ ಮೊದಲೇ ನಾನು ಹೇಳಿದೆ ನಿಮಗೆ ನೋಡಿ, ನಮ್ಮ ಪ್ರಚಾರಕ್ಕೋಸ್ಕರ ನಾನು ಬರೋದಿಲ್ಲ. ವಿಚಾರ ಮತ್ತು ಸಿದ್ಧಾಂತ ಇದರ ಮೇಲೆ ದೇಶದ ಸೇವೆ ಜನರ ಸೇವೆ ಏನಾದರೂ ಮಾಡೋದಿದ್ದರೆ ನಾನು ಖಂಡಿತವಾಗಿ ಅದರಲ್ಲಿ ಮಾಡ್ತೇನೆ ಹೊರತು ಪ್ರಚಾರಕ್ಕೋಸ್ಕರ ನಾನು ಇರೋದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಸಂಘಟನೆಗಳ ಶಕ್ತಿ ಸೊರಗಿ ಹೋಗಿದೆ ಎಂಬ ಒಂದು ಆಪಾದನೆ ಉಂಟು. ನೀವೊಂದು ಸಂಘಟನೆಯ ನಾಯಕರಾಗಿ ಈ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಹಿಂದೂ ಸಂಘಟನೆ ಸೊರಗಿ ಹೋಗಿದೆ ಹೇಳುವಂಥದ್ದು ಸುಳ್ಳು. ಯಾಕಂತೇಳಿದರೆ ಒಂದು ಏನಂತೇಳಿದರೆ ಈಗ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದರಿಂದ ಮತ್ತು ಇಲ್ಲಿ ಎರಡು ಮುಸ್ಲಿಂ ಕ್ಯಾಂಡಿಡೇಟ್ ಪ್ಲಸ್ ಅವರು ಮಿನಿಸ್ಟರ್ ಆಗಿದ್ದರಿಂದ ಈ ರೀತಿಯ ಒಂದು ಇದು ಇರ್ಬೋದು ಹೇಳುವಂಥ ನನ್ನ ಅನಿಸಿಕೆ. ಮತ್ತು ನಾವಂತೂ ಬಿ ಜೆ ಪಿ ಇರುವಾಗಲೂ ಕಾಂಗ್ರೆಸ್ ಇರುವಾಗಲೂ ನಾವು ಇದೇ ರೀತಿಯಲ್ಲಿ ಇದು ಈಗಲೂ ಅಷ್ಟರಲ್ಲಿ ಇದ್ದೀವಿ. ಹಾಗಿರುವಾಗ ನನಗೆ ಯಾವುದು ಅಂತ ಇದು ಕಾಣ್ತಾ ಇಲ್ಲ. ಮತ್ತು ಮಾಧ್ಯಮದವರು ಬೆಂಬಲ ಕೊಡದಿದ್ದರೆ ಏನು ಬೇಕಿದ್ರು ಮಾಡ್ತಾರೆ, ನಾಳೆ ಸಂಘಟನೆಯವರು ಏನು ಮಾಡೋದಿಲ್ಲ ಅಂತ ವಿಚಾರ ಅಲ್ಲ. ಮಾಧ್ಯಮದವರ ಬೆಂಬಲ ಇದ್ದರೆ ಒಳ್ಳೆಯ ಕೆಲಸಕ್ಕೆ ಬೆಂಬಲ ಕೊಡೋದಿದ್ದರೆ ಆ ಪೊಲೀಸ್ ಅಧಿಕಾರಿಗಳನ್ನು ಎದುರಾಕ್ಕೊಂಡು ಕೆಲಸ ಅಂದರೆ ಪೊಲೀಸ್ ಅಧಿಕಾರಿಗಳೇ ಅವ್ರಿಗೆ ಮಾಡೋದಿಲ್ಲ ಅಂತ ಹೇಳಿದ ಮೇಲೆ ಸರ್ಕಾರದ ವಿರೋಧ ಹೋಗಿಯೋ ಪೊಲೀಸ್ ಅಧಿಕಾರಿಗಳ ವಿರೋಧ ಹೋಗಿಯೋ ನಾವು ಮಾಡಲಿಕ್ಕೆ ನಾವು ರೆಡಿಯಾಗಿದ್ದೀವಿ. ಯಾಕಂತೇಳಿದರೆ ಪೊಲೀಸ್ ಅಧಿಕಾರಿಗಳಿಗೆ ಮೇಲಿನಿಂದ ಒತ್ತಡ ಇರುತ್ತೆ, ಇಲ್ಲ ಇನ್ನೊಂದು ಇರ್ಬೋದು ಈ ಪಕ್ಷದ ಬಿ ಜೆ ಪಿ ಕಾಂಗ್ರೆಸ್ ಆ ರೀತಿ ಇರ್ಬೋದು. ಆದರೆ ನನ್ನ ಒಂದು ಅನಿಸಿಕೆ ಏನಂತ ಹೇಳಿದರೆ ಮುಂದಿನ ದಿವಸದಲ್ಲಿ ಈಗ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಹೇಳುವಂಥದ್ದು, ಯಾಕೆಂದರೆ ಮಾಧ್ಯಮ ಇವತ್ತು ಮಾಧ್ಯಮದಲ್ಲಿ ತುಂಬ ತಪ್ಪಾಗ್ತಾ ಇದೆ. ಒಬ್ಬ ವ್ಯಕ್ತಿ ತಪ್ಪು ಮಾಡಿದ ಅಂತೇಳಿದ ತಕ್ಷಣ ಅದು ಒಂದು 100 ಸಲ ತೋರಿಸ್ತಾರೆ. ಅದೇ ಸ್ವಲ್ಪ ದುಡ್ಡಿದ್ದವ ತಪ್ಪು ಮಾಡಿದರೆ ಅಲ್ಲಿ ಅದು 1 ಸಲ ಆಯಿತು, ಸೆಕೆಂಡ್ ಟೈಮ್ ಬರೋದಿಲ್ಲ, ಅಲ್ಲಿಯೂ ಜಾತಿ ಬರುತ್ತೆ, ಅಲ್ಲಿಯೂ ನಾನು ತುಂಬ ಈಗ ಅದೇ ಆರೋಪಿ ನಿರಪರಾಧಿ ಆದರೆ ಇಲ್ಲ. ನೋಡಿ, ನಾನೊಂದು ಹೇಳ್ತೇನೆ, ಇವತ್ತು ನೀವು ನನ್ನ ಜೊತೆ ಇರ್ತೀರ, ನನಗೆ ಭೂಗತ ಲೋಕದ ನಂಟಿದೆ ಅಂಥೇಳಿ ನಾನು ನೀವು ನನ್ನೊಟ್ಟಿಗೆ ಕಾರಲ್ಲಿ ಯಾರೋ ಒಂದು ನನ್ನ ಫ್ರೆಂಡಾಗಿ ನೀವು ಇರ್ತೀರಿ, ನಿಮ್ಮನ್ನು ಕರ್ಕೊಂಡೋಗಿ ನಿಮ್ಮನ್ನು ಫಿಕ್ಸ್ ಮಾಡೋದು ಅಂತ ಹೇಳಿದರೆ ಅದಕ್ಕೆ ಅರ್ಥ ಇದೆಯಾ? ಇದು ನಾನಿರುವಾಗ ಆದಂಥ ಒಂದು ಘಟನೆ. ಆಗಿರುವಾಗ ಯಾರೋ ಮನೆಯವರನ್ನು ಎತ್ತಾಕೊಂಡು ಹೋಗೋದು, ಯಾರನ್ನು ನಿಜವಾದ ಆರೋಪಿಗಳು ಯಾರಿದ್ದಾರೆ ಅವರನ್ನು ಎತ್ತಾಕೊಂಡು ಹೋಗಿ ಕೇಸ್ ಹಾಕೋದು, ಅದು ಮಾಡಿ ತಪ್ಪಿಗೆ ಎಲ್ಲರೂ ಶಿಕ್ಷೆ ಅನುಭವಿಸ್ಬೇಕು. ಈಗ ನಾನು 4 ತಿಂಗಳು ಜೈಲು ಅನುಭವಿಸಿ ಬಂದೇನೆ, ಯಾಕೆಂದರೆ ರವಿ ಪೂಜಾ ನನಗೆ ಫೋನ್ ಮಾಡಿದ್ದು, ಅದು ದೊಡ್ಡ ತಪ್ಪು, ನಾನು ಮಾತಾಡಿದ ತಪ್ಪನ್ನು ನನಗೆ ಗೊತ್ತಿರಲಿಲ್ಲ. ಯಾಕಂದರೆ ಆ ವ್ಯಕ್ತಿ ನನಗೆ ಫೋನ್ ಮಾಡ್ತಾ ಇತ್ತು, ಏನನ್ನ ಅಷ್ಟೇ ಮಾತಾಡಿದೆ ಹೊರತು ಬೇರೇನು ನಮಗೆ ಅವರಿಗೆ ಲೇನಾದೇ ನನ್ನ ಹತ್ರ ಇರಲಿಲ್ಲ. ಅವರು ಒಂದು ನನ್ನ ಮೇಲೆ ಅಭಿಮಾನ ಇರ್ಬೋದು, ಯಾವುದು ಪಬ್ ಬ್ಯಾಟ್ ಹಾಕಿದ್ದು, ಈಗ ನೀವು ಹೇಳಿದರೆ ದುಬೈಯಲ್ಲಿ ತುಂಬ ಅಭಿಮಾನಿಗಳಿದ್ದಾರೆ ಅಂತ ಹೇಳುವಂಥದ್ದು. ಹಾಗೆ ಅವರು ನನ್ನ ಒಳ್ಳೆಯ ಅಭಿಮಾನ ಇತ್ತು, ಗೌರವ ಇತ್ತು ನನ್ನ ಬಗ್ಗೆ, ಹಾಗೆ ಮಾತಾಡ್ತಿದ್ರು. ಏನು ಅಷ್ಟೇ ಬಿಟ್ಟರೆ ನನಗೇನು ಅವ್ರಿಗೆ ಲೇನಾದೇನ ಇರ್ತಿರಲಿಲ್ಲ. ಈ ಹಿಂದೂ ಸಂಘಟನೆಯ ಈ ಶಕ್ತಿ
ಸ್ವಲ್ಪ ಸೊರಗಿ ಹೋಗಿದೆ ಎಂಬ ಪ್ರಶ್ನೆ ಯಾಕೆ ಬಂತಂದರೆ, ಇತ್ತೀಚಿನ ದಿನಗಳಲ್ಲಿ ಕರಾವಳಿಯಲ್ಲಿ ಹಿಂದೂ ಸಂಘಟನೆಗಳ ಎಜೆಂಡಾ ಕೇವಲ ಎರಡೇ, ಒಂದು ಧನಸಗಟದ ವಿರುದ್ಧ, ಇನ್ನೊಂದು ಮತಾಂತರದ ವಿರುದ್ಧ. ಬೇರೆ ಏನು ವಿಷಯ ಇಲ್ವಾ? ನೋಡಿ, ಹಿಂದೂ ಸಂಘಟನೆಗೆ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏನಂತೇಳಿದರೆ, ಧನ ಇದು ಮಾಡುವಂಥದ್ದು ಒಂದು, ಅದು ರಿಯಲಿ ಹೇಳಬೇಕಿದ್ರೆ ಅದನ್ನು ನಾವು ಎಲ್ಲರೂ ವಿರೋಧ ಮಾಡಬೇಕು. ಎಲ್ಲ ಸಮಾಜದವರು, ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಎಲ್ಲರೂ ಸಮಾಜದವರು. ಯಾಕೆಂತೇಳಿದರೆ, ಇವತ್ತು ಒಂದು ದನ ಅದರಿಂದ ಹಾಲು, ನಾವು ನಮಗೆ ಎಲ್ರಿಗೂ ತಾಯಿಯ ನಂತರ ನೆಕ್ಸ್ಟ್ ಅದೇ, ಏನು ಬೇರೇನು ಕೊಡ್ತಾ ಇಲ್ಲ, ಎಲ್ಲರೂ ಅದಕ್ಕೆ ಡಿಪೆಂಡ್ ಆಗಿದ್ದವರು. ಸೆಕೆಂಡ್ ಒನ್, ಇವತ್ತು ಮಾರಕ ಕಾಯಿಲೆ ಯಾವುದಿದೆ, ಕ್ಯಾನ್ಸರ್ ಅಂತ, ಇದಕ್ಕೆ ಅದರಿಂದ ಮೆಡಿಸಿನ್ ಎಲ್ಲ ತಯಾರಾಗ್ತಾ ಇದೆ. ಹಾಗಿರೋ ಇದನ್ನು ವಿರೋಧ ಮಾಡಬೇಕು. ನಾನೀಗ ಒಂದು ಎಕ್ಸಾಂಪಲ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ನಿಮ್ಮ ಪತಂಜಲಿ ಅವ್ರದ್ದು ಇದರಲ್ಲಿ ನಾನು ನೋಡೋದು, ದನ ತಿಂತ ಮುಸ್ಲಿಮರು ಎಷ್ಟು ಜನ ಪತಂಜಲಿಗೆ ಹೋಗಿ ಮದ್ದು ತೆಗೀತಾ ಇದ್ದಾರೆ. ಯಾಕಂತೇಳಿದರೆ, ಆ ಮದ್ದಿನಿಂದ ಆ್ಯಕ್ಚುಲಿ ಅಲ್ಲಿರುವಂಥ ಮೆಡಿಸಿನ್ಸ್ ಎಲ್ಲ ಸಾಧಾರಣವಾಗಿ ಎಲ್ಲ ದನದ ಇದರಿಂದ, ಸೆಗಣಿಯಿಂದ ಮಾಡಿದ್ದು, ಸೋಪ್ ಇರ್ಬೋದು, ಅಲ್ಲ ಮೆಡಿಸಿನ್ ಅದರ ಮೂತ್ರ ಯೂರಿನಿಂದ ಮಾಡಿದ್ದು ಅದೆಲ್ಲ ಇದೆ. ಆಗಿರುವಾಗ ಇದನ್ನು ಯಾಕೆ ಯೋಚನೆ ಮಾಡೋದಿಲ್ಲ, ಮನವರಿಕೆ ಯಾಕೆ ಮಾಡೋದಿಲ್ಲ, ಇದೊಂದು ಯಾಕೆ ಹಿಂದೂ ಮುಸ್ಲಿಂ ಹೇಳುವಂಥ ಮಧ್ಯದಲ್ಲಿ ಆ ಒಂದು ಕೋಮುಗಲಭೆಗೆ ಕಾರಣವಾಗುವಂಥ ಅಂಶ ಯಾಕೆ, ಇದನ್ನು ಯಾಕೆ ಕೂತ್ಕೊಂಡು ಸಿ ಎಮ್ ಅಲ್ಲ BJP ಕಾಂಗ್ರೆಸ್ನವರು ಕೂತ್ಕೊಂಡು ಅದನ್ನು ಸರಿ ಮಾಡಬಾರ್ದು ಹೇಳುವಂಥ, ಇಲ್ಲ ಸ್ವಾಮೀಜಿಗಳು ಮೌಲಿ ಇವರು ಕೂತ್ಕೊಂಡು ಯಾಕೆ ಸರಿ ಮಾಡಬಾರ್ದು ಹೇಳುವಂಥ ನನ್ನ ಒಂದು ಅನಿಸಿಕೆ. ಮತ್ತು ಇನ್ನೊಂದು ಮತಾಂತರ, ನೀವು ಹೇಳಿದರೆ ಮತಾಂತರದ ಬಗ್ಗೆ ಈಗ ನನಗೆ ಬಂದ ಪ್ರಕಾರ ಇದರಲ್ಲಿ ಮತಾಂತರದ ಮೇಲೆ ಎಲ್ಲಿ ದಾಳಿ ಆಗಿಲ್ಲ ಈ ರೀತಿ ಚರ್ಚಾಟಕ್ ನಂತರ. ಇಲ್ಲ ಇಲ್ಲ ಇಲ್ಲ, ಯಾಕಂದರೆ ಚರ್ಚಾಟಕ್ ಮಾಡುವಂಥ ನನ್ನ ಇದರಲ್ಲಿ ನಾನು ಮಾಡಲೂ ಇಲ್ಲ. ನಾನು ಅದಕ್ಕೆ ಪ್ರೇರಣೆ ಕೊಡೋದು ಅಲ್ಲ ಪ್ರೇರಣೆ ಕೊಡೋದಿಲ್ಲ. ಶ್ರದ್ಧಾ ಕೇಂದ್ರದ ಮೇಲೆ ಅಟ್ಯಾಕ್ ಮಾಡುವಂಥದ್ದು ನಾನು ಯಾವತ್ತೂ ಪ್ರೇರಣೆ ಕೊಡೋದಿಲ್ಲ. ಯಾಕಂತೇಳಿದರೆ, ನಾನು ನನ್ನ ಒಂದು ತಾಯಿ, ಹೆತ್ತ ತಾಯಿ ಅಂತ ಹೇಳಿದ ಮೇಲೆ ಪ್ರತಿಯೊಬ್ಬ ಧರ್ಮದವರಿಗೂ ಒಂದು ದೇವಸ್ಥಾನ ಅಂತ ಹೇಳಿದರೆ ಅದು ಒಂದು ತಾಯಿ ಇದ್ದ ಹಾಗೆ, ಒಂದು ಶ್ರದ್ಧಾ ಕೇಂದ್ರ ಅಂತ ಹೇಳಿದರೆ ಒಂದು ತಾಯಿಯ ಸ್ಥಾನ ಕೊಡುವ ಹಾಗೆ. ಹಾಗೆ ನನ್ನ ತಾಯಿಗೆ ಏನಾದರೂ ಅದನ್ನು ನಾನು ಬಿಡ್ತೇನೆ. ಆ ನಿಟ್ಟಿನಲ್ಲಿ ಅದರ ಬಗ್ಗೆ ನಾನು ಏನು ಹೇಳಿಕೊಡಲಿಕ್ಕೆ ಇಷ್ಟ ಇಲ್ಲ ನನಗೆ. ಇತ್ತೀಚಿನ ದಿನಗಳಲ್ಲಿ ಪ್ರಸಾದ್ ಅತ್ತವರು ನಿಮ್ಮನ್ನು ನೀವು ಹೇಗೆ ತೊಡಗಿಸಿಕೊಂಡಿದ್ದೀರಾ, ಸಂಘಟನೆಯಲ್ಲಿರಲಿ, ಉದ್ಯಮದಲ್ಲಿರಲಿ, ರಾಜಕೀಯದಲ್ಲಿರಲಿ, ಹೇಗೆ ಹೇಗೆ ನಿಮ್ಮನ್ನೇ ನೀವು, ಯಾಕೆಂದರೆ ಮೊದಲೇ ಕೇಳಿದಾಗೆ ಲೋ ಪ್ರೊಫೈಲ್ ಇಟ್ಟಿದ್ದೀರಾ ಜಾಸ್ತಿ. ನಾನು ಈಗಿನ ಪರಿಸ್ಥಿತಿಯಲ್ಲಿ ನನ್ನ ಬಿಸ್ನೆಸ್ ನಾನು ಮಾಡ್ತಾ ಇದ್ದೇನೆ. ಯಾಕೆಂದರೆ ನನ್ನ ಮೊದಲಿಂದ ನನಗೇನಂದರೆ ನನಗೆ ದುಡಿದು ತಿನ್ನಬೇಕು, ನನ್ನದೇ ಒಂದು ಇದು ಮಾಡಿ ಫರ್ಮ್ ಮಾಡಿ ನಾನು ದುಡಿಬೇಕು ಹೇಳುವಂಥ ನನ್ನ ಇದು. ನಾನು ಇನ್ನೊಬ್ಬರಿಗೆ ಡಿಪೆಂಡ್ ಆಗುವಂಥದ್ದು ನಾನು ಯಾವತ್ತೂ ಅದನ್ನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಯಾಕೆಂತೇಳಿದರೆ ಈ ಒಂದು ಸಂಘಟನೆಯಲ್ಲೂ ಆ ರೀತಿಯ ಒಂದು ಇದು ಬಂದದ್ದು ಹಾಗೆ. ಯಾಕೆಂದರೆ ಕೆಲವೊಂದು ಜನ ನನ್ನಿಂದ ದೂರ ಆಗಲಿಕ್ಕೆ ಕಾರಣವೂ ಅದೇ, ನಾವು ಅವರಿಗೆ ಏನಾದರೂ ತಿಂಗಳಿಗೆ ಇಷ್ಟಂತ ಕೊಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಅದು ಯಾವತ್ತೂ ತಪ್ಪು. ಯಾಕಂತೇಳಿದರೆ ಒಬ್ಬನ ಭವಿಷ್ಯವನ್ನು ಹಾಳು ಮಾಡುವಂಥ ಒಂದು ಪಾಪಿಯಾಗಿ ನಾನು ಹೋಗ್ತೇನೆ ಅಂಥದ್ದು ಮಾಡಿದರೆ. ಯಾಕಂತೇಳಿದರೆ, ಇವತ್ತು ನಾನು ಮಾಡಿಕೊಡ್ಬೋದು, ನಾಳಿನ ದಿವಸದಲ್ಲಿ ನಾನು ಇಲ್ಲ ಅಂತ ಇದ್ದರೆ ಇನ್ನೊಬ್ಬರು ಯಾರು ಇವರಿಗೆ ಕೊಡಲಿಕ್ಕೆ ರೆಡಿ ಇರುವುದಿಲ್ಲ. ಹಾಗಿರುವಾಗ ಅಂಥದ್ದು ಸಂದರ್ಭದಲ್ಲಿ ಇವರಿಗೆ ದುಡಿಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ನಾನು ಆ ದಿವಸದಿಂದ, ಸಂಘಟನೆಯ ಆರಂಭದಿಂದ ಇವತ್ತಿನವರೆಗೂ ನಾನು ದುಡಿದು ತಿಂದವ, ಇನ್ನೂ ಈಗಲೂ ನನ್ನ ಇದಕ್ಕೆ ನಾನು ದುಡಿದು ಉದ್ಯಮ ಇದು ಮಾಡ್ತಾ ಇದ್ದೇನೆ. ಮತ್ತು ರಾಜಕೀಯವಾಗಿ ಆಗಿರ್ಬೋದು, ಅಲ್ಲ ಪಬ್ಲಿಕ್ ಮೂಮೆಂಟ್ ನಂದು ಎಲ್ಲ ಇದರಲ್ಲೂ ನನ್ನ ಆತ್ಮೀಯತೆಯಿಂದ ಇದೆ. ಎಲ್ಲರೂ ನನ್ನ ಹತ್ರ, ಎಲ್ಲ ಪಕ್ಷದವರು, ಎಲ್ಲ ಇವರು ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ಹೊರತು, ಯಾರು ನನ್ನಿಂದ ದೂರಾದವರೇ ನನಗೆ ಬೈತಾರೆ ಹೊರತು, ನನ್ನಿಂದ ಆ ಮೊದಲಿನ ಆತ್ಮೀಯತೆ ಹೇಗಿತ್ತು ಅದು ಇವತ್ತಿಗೆ ಇದೆ. ಮತ್ತು ಈ ಭೂಗತ ಲೋಕ ಅಂತ ಹೇಳುವಂಥದ್ದು ಇದೊಂದು ಸೃಷ್ಟಿ. ಒಬ್ಬ ವ್ಯಕ್ತಿಯ ಕ್ಯಾರೆಕ್ಟರ್ ಹಾಳು ಮಾಡೋಕ್ಕೋಸ್ಕರ ಒಂದು ನನ್ನ ವಿರೋಧ ಇರುವಂಥ ಒಂದು ಟೀಮ್, ಅವರು ಉದ್ದೇಶಪೂರ್ವಕವಾಗಿ ಮಾಡಿದಂಥದ್ದು. ಆಗಿರುವಾಗ ಇದು ರವಿ ಪೂಜಾರಿ ಅವರಿಗೆ ಬಿಲ್ಡರ್ಸ್ ನಂಬರ್ ಕೊಡುವಂಥದ್ದು, ಇದೆಲ್ಲ ನನ್ನನ್ನೊಂದು ಸೃಷ್ಟಿ ಮಾಡಿ ಪಬ್ಲಿಕಲ್ಲಿ ಪತ್ರಿಕೆ ಬಂದರೆ ನನ್ನ ಹೆಸರು ಹಾಳಾಗತ್ತೆ, ಮತ್ತು ಈಗ ಬಿಲ್ಡರ್ಸ್ ನನ್ನ ರಿಲೇಷನ್ನು ನಿಜವಾಗಿ ಆರಂಭದಿಂದ ಇವತ್ತುವರೆಗೂ ನನ್ನದು ಒಳ್ಳೆಯದಿದೆ, ಬಟ್ ಅವರ ಮನಸ್ಸಲ್ಲಿ ಈ ಒಂದು ಬೀಜವನ್ನು ಹಾಕಿಬಿಟ್ಟಿದ್ದಾರೆ.
ಏನು ಅಂದ್ರೆ ಈ ಕಾರ್ಯಕ್ರಮದ ಮುಖಾಂತರ ನಮ್ಮ ವೀಕ್ಷಕರಿಗೆ ಖಂಡಿತ ನಾನು ಹೇಳಿಕೆ ಭೂಗತ ಜಗತ್ತಿಗೂ ಯಾವುದೇ ಇಲ್ಲ 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 ಇಲ್ಲ. ಇವಾಗ ನಾನು ಇಂಟರ್ನೆಟ್ ಇದು ಕಾಲ್ ಬಂದ್ರೆ ನಾನು ತೆಗೆಯೋದಿಲ್ಲ, ಯಾಕಂತ ಹೇಳಿದ್ರೆ ಇನ್ನು ಅಂತ ಯಾಕಂದ್ರೆ ನಾನು ನೆಟ್ ಕಾಲ್ ಯಾವುದು ಈಗ ಅಕ್ಸೆಪ್ಟ್ ಮಾಡೋದಿಲ್ಲ. ಯಾರು ಬಂದರು ಯಾರ್ದು ಬಂದರು ಅವ್ರು ಮತ್ತೆ ಬೇಕಿದ್ರೆ ಮೊಬೈಲಲ್ಲಿ ಮಾಡಿದರೆ ನಾನು ಅವ್ರಿಗೆ ರಿಟರ್ನ್ ಮಾಡ್ತೇನೆ ಹೊರತು. ಈಗ ದುಬೈನಿಂದ ಇರ್ಬೋದು ಎಲ್ಲಿ ನನ್ನದು ತುಂಬ ಫ್ರೆಂಡ್ಸ್ ಇದ್ದಾರೆ ಆಯಾ ಎಲ್ಲ ಕಂಟ್ರಿಯಲ್ಲೂ ಜಾಸ್ತಿ ಇದ್ದಾರೆ. ಹಾಗಿರೋ ನಾನು ಹೆಸರಿದ್ದರೆ ಮಾತ್ರ ನನಗೆ ಪರಿಚಯ ಇದ್ದರೆ ಮಾತ್ರ ನಾನು ಮಾತಾಡ್ತೇನೆ ಹೊರತು ಇಲ್ಲಾಂದರೆ ನಾನು ಮಾತಾಡಲ್ಲ. ಪ್ರಸಾದ್ ಅತ್ತ ಅವರಿಗೆ ಕೊನೆಯ ಪ್ರಶ್ನೆ, ರಾಮಸೇನೆಯ ಕಾರ್ಯವೈಖರಿ ಹೇಗೆ, ಮುಂದಿನ ನಡೆ ಏನು? ನೋಡಿ ನೀವೇ ಹೇಳಿದರೆ ಈಗ ಪ್ರಸಾದ್ ಅತ್ತ ಅವರು ಮತ್ತು ರಾಮಸೇನೆ ಸ್ವಲ್ಪ ಸೈಲೆಂಟಾಗಿ ಕೂತ್ಕೊಂಡಿದ್ದೀರಿ ಅಂತೇಳಿ. ಹಾಗಿರುವಾಗ ಮುಂದಿನ ಯೋಜನೆ ನಾನು ಮುಂದಿನ ದಿವಸದಲ್ಲಿ ಈಗ ಸದ್ಯಕ್ಕೆ ಅದೇ ನಾನು ಪಾಸಿಟಿವ್ ಆಗಿ ಹೇಳ್ತಾ ಇದ್ದೇನೆ, ಅಟ್ಯಾಕ್ ಮಾಡಿ ಇಲ್ಲ 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 ಆ ರೀತಿದ್ದು ಇದಲ್ಲ. ಆದರೂ ನಾನೇನು ಹೇಳೋದು ಅಂತೇಳಿದರೆ ಈಗ ಮುಂದಿನ ದಿವಸದಲ್ಲಿ ನಾನು ಯಾವುದೋ ಒಂದು ನಿರ್ಧಾರ ತೆಗೀಬೇಕಂತ ಇದ್ದೇನೆ. ಆ ಮಾತುಕತೆ ಆಗ್ತಾ ಇದೆ, ಆ ಮಾತುಕತೆ ನಂತರ ನಾನು ಅದರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರಿ ಪ್ರಸಾದ್ ಅತ್ತ ಅವರೇ, ನಿಮ್ಮ ಸಮಯವನ್ನು ನಮ್ಮ ದೈಜಿ ವರ್ಲ್ಡ್ ವೀಕ್ಷಕರಿಗೆ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಿಮ್ಮ ಮುಂದಿನ ಎಲ್ಲ ಕಾರ್ಯಗಳಿಗೆ ನಾವು ಯಶಸ್ಸನ್ನು ಕೋರ್ತಾ ಇದ್ದೇವೆ. ಧನ್ಯವಾದ, ಎಲ್ಲ ಒಳ್ಳೆಯದನ್ನೇ ಬಯಸ್ತೇವೆ. ಖಂಡಿತ. ಇದು ಈ ಹೊತ್ತಿನ ಪಬ್ಲಿಕ್ ಚಾಲೆಂಜ್. ಮತ್ತೆ ಮುಂದಿನ ವಾರ ಇನ್ನೊಬ್ಬ ವಿಶಿಷ್ಟ ಅತಿಥಿಯೊಂದಿಗೆ ನಾವು ನಿಮ್ಮ ಮುಂದೆ ಬರಲಿದ್ದೇವೆ. ಧನ್ಯವಾದಗಳು.